ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಹಮತ್ ಕಂಚಿಗಾರ್. ಖಡಕ್ ಕನ್ನಡ ವಿತ್ ಕಂಚಿಗಾರ್ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ತುಂಬಾ ದಿನಗಳಾಗೋಯ್ತು ಈ ಎಪಿಸೋಡನ್ನ ನಾನು ಮಾಡಿರಲಿಲ್ಲ. ಒಂದಿಷ್ಟು ಟೆಕ್ನಿಕಲ್ ರೀಸನ್ ಕೂಡ ಇತ್ತು, ಹೀಗಾಗಿ ನಿಮ್ಮ ಹತ್ರ ನಾನು ಕ್ಷಮೆಯನ್ನ ಕೇಳ್ತಾ ಇವತ್ತು ಹೊಚ್ಚ ಹೊಸ ಎಪಿಸೋಡ್ ಜೊತೆಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೇನೆ. ಕೊಪ್ಪಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇವತ್ತಿರುವಂತಹ ಒಂದು ದೊಡ್ಡ ಅತಿ ದೊಡ್ಡ ಇದು ಸ್ಕ್ಯಾಂಡಲ್ ಅಂತಲೇ ಹೇಳ್ಬೋದು. ಎಸ್, ರೈತರ ಕಣ್ಣಿಗೆ ಮಣ್ಣೆರಚುವಂತಹ ಒಂದು ಪ್ರೋಗ್ರಾಮು ವ್ಯವಸ್ಥಿತವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ವಿತ್ ಆಲ್ ಡಾಕ್ಯುಮೆಂಟ್ ನಾನು ಇವತ್ತು ನಿಮ್ಮ ಮುಂದೆ ಹಾಜರಾಗ್ತಾ ಇದ್ದೀನಿ. ಎಸ್, ರೈತರನ್ನು ಯಾವ ರೀತಿ ಅವರನ್ನು ಮ್ಯಾನಿಪ್ಯುಲೇಟ್ ಮಾಡಲಾಗ್ತಾ ಇದೆ, ರೈತರಿಗೆ ಅವ್ರಿಗೆ ಏನೇನು ವಿಚಾರಣೆ ಹೇಳಲಾರ್ದೇ ಯಾವ ರೀತಿ ಅವರ ಜಮೀನನ್ನು ವಶಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ, ಏನು ನಡೀತಾ ಇದೆ ಹಾಗಾದರೆ ಕೊಪ್ಪಳ ಜಿಲ್ಲೆಯಲ್ಲಿ, ಯಾವುದರ ಸಪ್ಪಳ ಜಾಸ್ತಿ ಸೌಂಡ್ ಮಾಡ್ತಾ ಇದೆ ಅನ್ನೋದನ್ನು ನಾನು ಇವತ್ತು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇನೆ. ಎಸ್, ಕೊಪ್ಪಳದಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ನಾವು ಪ್ರತಿಯೊಂದನ್ನು ಮೆಚ್ಕೊಳ್ಳೇಬೇಕು, ಯಾಕಂತಂದರೆ ಡೆವಲಪ್ಮೆಂಟ್ ವರ್ಕನ್ನು ಸಪೋರ್ಟ್ ಮಾಡಲೇಬೇಕು. ಎಸ್, ಡೆವಲಪ್ಮೆಂಟ್ ವರ್ಕಿನ ಹೆಸರಿನಲ್ಲಿ ಅಲ್ಲಿ ಶೋಷಣೆ ಆಗ್ತಾ ಇದೆಯಾ, ರೈತರಿಗೆ ಬಲಿ ತೆಗೆದುಕೊಳ್ತಾ ಇದ್ದಾರಾ, ರೈತರಿಗೆ ಬಲಿ ಕೊಳ್ಳಾಗ್ತಾ ಇದೆಯಾ, ರೈತರಿಗೆ ಏನು ಕೂಡ ಆಹ್ವಾನಿಗೆ ಇಲ್ಲದೆ ಅವರಿಗೆ ಇನ್ಫಾರ್ಮೇಷನ್ ಇಲ್ಲದೆ ಎಲ್ಲವನ್ನ ಈ ಕಂಪನಿಗಳು ಮಾಡಿಬಿಡ್ತಾ ಇದ್ದಾವ ಅನ್ನುವಂಥದ್ದನ್ನು ಇದು ನೋಡ್ತಾ ಇದ್ರೆ ನಿಜವಾಗ್ಲೂ ಬೆಚ್ಚಿ ಬೀಳಿಸುವಂತಹ ಒಂದು ಮಾಹಿತಿ ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಕುಷ್ಟಗಿ ಅಂದರೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಶಾಡಲ್ಗೇರಿಯ ರೈತರಾಗಿರುವಂತಹ ಅರುಣ್ ಹಿರೇಹಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗಾಗಿರುವಂತಹ ಏನು ಮೋಸ ಇದೆ, ಅವ್ರಿಗಾಗಿರುವಂತಹ ಅನ್ಯಾಯ ಇದೆ, ಅವ್ರಿಗಾಗಿರುವಂತಹ ಜಿಲ್ಲಾಡಳಿತ ಮಾಡಿರುವಂತಹ ಮೋಸ ಅಂತೇನು ಅವ್ರು ಹೇಳ್ತಾ ಇದ್ದಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಎಳೆ ಎಳೆಯಾಗಿ ಯಾವ ರೀತಿ ಸರ್ಕಾರಿ ಯೋಜನೆಗಳನ್ನು ದುರುಪಯೋಗ ಪಡಿಸಲಾಗ್ತಾ ಇದೆ ಬೇರೆ ಬೇರೆ ಹೆಸರಲ್ಲಿ ಅನ್ನೋದನ್ನು ಅವರ ಬಾಯಿಂದನೇ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್ ಆ್ಯಕ್ಚುಲಿ ಏನು ಸರ್ ಇದೆ? ಸರ್ ಆ್ಯಕ್ಚುಲಿ ನಮ್ಮದು ಶಾಳ್ಗೇರಿ ವಿಲೇಜು, ಹನುಮನಾಳ್ ಹತ್ರ ಒಂದು ಹಳ್ಳಿ, ಅಲ್ಲಿ ಮಾವಿನ ತೋಟ ಇದೆ, 6 acres ಮಾವಿನ ತೋಟ ಇದೆ. ಕೆಲವು ಜನ ಅಪ್ರೋಚ್ ಆಗಿ, ಇಲ್ಲ ಇದು ಟ್ರಾನ್ಸ್ಮಿಷನ್ ಲೈನ್, ಗದಗ ಟ್ರಾನ್ಸ್ಮಿಷನ್ ಲೈನ್ ಲಿಮಿಟೆಡ್ ಕಂಪ್ನಿಯಿಂದ ಟ್ರಾನ್ಸ್ಮಿಷನ್ ಲೈನ್ ಹೈ ಟೆನ್ಷನ್ ವೈರ್ ಹಾಕ್ತೀವಿ ಅಂತ ನಮ್ಗೆ ಅಪ್ರೋಚ್ ಮಾಡ್ತಾರೆ. ಓಕೆ. ಸೊ ಅವ್ರು ಬಂದ ತಕ್ಷಣ ನಾವು ಹೇಳ್ತೀವಿ, ಬಿಕಾಸ್ ಮಾವಿನ ತೋಟ ಎಲ್ಲ ಸ್ವಲ್ಪ ಹೈಟ್ ಇರೋದ್ರಿಂದ ಮತ್ತು ಹೈ ಟೆನ್ಷನ್ ವೈರ್ ಬರ್ತಾ ಇದೆ, ಸೊ ನಮಗೆಲ್ಲ ದಾಖಲೆ ತೋರಿಸಿ, ಈ ಗದಗ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಕಂಪ್ನಿ ಬಗ್ಗೆ ಏನಾದ್ರು ದಾಖಲೆ ಇದ್ದರೆ ಅಥವಾ ಏನು ಕಾಂಪನ್ಸೇಷನ್ ಇದೆ ಆ ದಾಖಲೆ ಕೇಳ್ತೀವಿ, ಮತ್ತು ಅವ್ರು ಬಂದವ್ರದ್ದು ಎಂಪ್ಲಾಯಿ ಐ ಡಿ ಕೇಳ್ತೀವಿ. ಸೊ ಫಸ್ಟ್ ಅವ್ರು ಏನು ಹೇಳ್ತಾರೆ, ರಿನ್ಯೂ ಪವರ್ ಕಂಪ್ನಿಯಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ, ಬಟ್ ಯಾವುದೇ ಒಂದು ಎಂಪ್ಲಾಯಿ ಐ ಡಿ ತೋರಿಸೋದಿಲ್ಲ ಅವರು. ಆಮೇಲೆ ಹೇಳ್ತಾರೆ, ಇಲ್ಲ ನಮಗೆ ಗೌರ್ಮೆಂಟ್ ಪ್ರಾಜೆಕ್ಟ್ ಇದು, ಗೌರ್ಮೆಂಟ್ ಪರ್ಮಿಷನ್ ಇದೆ, ನಾವು ಈ ಹೈ ಟೆನ್ಷನ್ ವೈರ್ಸ್ನ ಪ್ಲೇಸ್ ಮಾಡ್ತೀವಿ ಮತ್ತು ಟವರ್ಸ್ಗೂ ಹಾಕಿದ್ದೀವಿ ಅಂತ ಹೇಳ್ತಾರೆ. ನಾವು ಆಯಿತು, ಕಾಂಪನ್ಸೇಷನ್ ಮೋಡ್ ಏನಿದೆ, ಇದು ಯಾವ ಅಧಿಕಾರ ನಿಮ್ಮ ಪರ್ಮಿಷನ್ ಕೊಟ್ಟಿದೆ, ಸ್ಟೇಟ್ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಅದನ್ನೇನಾದ್ರು ಫಾಲೋ ಮಾಡಿದ್ದೀರಾ ಅಂತ ಕೆಲವೊಂದು ದಾಖಲೆ ಕೇಳ್ತೀವಿ. ಆವಾಗ ಆ ಸಿಚುವೇಷನಲ್ಲಿ ಯಾವುದೇ ದಾಖಲೆ ಕೊಡೋದಿಲ್ಲ ಅವರು. ಸೊ ಒಂದು ಸ್ವಲ್ಪ ಒಂದು ವಾರ ಟೈಮ್ ಆದಮೇಲೆ ಮತ್ತೆ ಕಾಲ್ ಮಾಡ್ತಾರೆ. ಸೊ ಆ ಕಾಲ್ ಮಾಡಿದಾಗ ಅಲ್ಲಿ ಲಿಟ್ರಲಿ ನನ್ನ ಥ್ರೆಟನ್ ಮಾಡ್ತಾರೆ, ನೀವು ಗೌರ್ಮೆಂಟ್ ಕೆಲಸಕ್ಕೆ ಅಡ್ಡಿ ಮಾಡ್ತಾ ಇದ್ದೀರಾ, ನೀವು ನಮ್ಮ ಹತ್ರ ಡಿ ಸಿ ಆರ್ಡರ್ ಇದೆ, ತಹಸೀಲ್ದಾರ್ ಆರ್ಡರ್ ಇದೆ, ಯಾಕೆ ಅಂತೇಳಿ ನೀವು ಕೇಳಿದ್ದಕ್ಕೆ ನಿಮ್ಗೆ ಥ್ರೆಟನ್ ಮಾಡ್ತಾರೆ. ಥ್ರೆಟನ್ ಮಾಡ್ತಾರೆ, ಥ್ರೆಟನ್ ಮಾಡ್ತಾರೆ, ಅದು ಅಡಿಯೋ ಕಾಲ್ ಇದೆ, ಆ ರಿನ್ಯೂ ಪವರ್ ಹೆಸರಲ್ಲೇ ಥ್ರೆಟನ್ ಮಾಡ್ತಾರೆ. ಓಕೆ, ನಾವೆಲ್ಲ ರಿನ್ಯೂ ಪವರ್ ಎಂಪ್ಲಾಯೀಸು, ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಎಲ್ಲ ಆರ್ಡರ್ಸ್ ಇದೆ, ತಹಸೀಲ್ ಸ್ಪೆಸಿಫಿಕಲಿ ಡಿ ಸಿ ಕೊಪ್ಪಳ ಡಿ ಸಿ ಅವ್ರ ಹೆಸರು ಹೇಳ್ತಾರೆ, ಎ ಸಿ ಅವ್ರ ಹೆಸರು ಹೇಳ್ತಾರೆ, ಮತ್ತು ತಹಸೀಲ್ದಾರ್ ಆರ್ಡರ್ಸ್ ಇದೆ ಅಂತ ಹೇಳ್ತಾರೆ. ಸೊ ಆಯ್ತಪ್ಪ, ಆಗಿದ್ರೆ ನಮಗೆ ಡಾಕ್ಯುಮೆಂಟ್ಸ್ ಕೊಡಿ, ನಿಮ್ಮ ಕೆಲಸ ಮಾಡಿ ಅಂತ ಹೇಳ್ತೀವಿ, ಬಟ್ ಯಾವುದೇ ದಾಖಲೆಯನ್ನು ಕೊಡೋದಿಲ್ಲ ಅವರು. ಓಕೆ. ಆಮೇಲೆ ಓವರ್ ನೈಟ್ ಒಂದು 25-30 ಜನ ನಾರ್ತ್ ಇಂಡಿಯನ್ ಎಲ್ಲ ವರ್ಕರ್ಸ್ ಎಲ್ಲ ಕರ್ಕೊಂಬಂದ್ಬಿಟ್ಟು ಓವರ್ ನೈಟ್ ಎಲ್ಲ ಹೈ ಟೆನ್ಷನ್ ವೈರ್ನ ಪ್ಲೇಸ್ ಮಾಡ್ಬಿಡ್ತಾರೆ. ಓಕೆ, ನಿಮಗೆ ಏನು ಗೊತ್ತೇ ಇಲ್ಲ, ನಿಮಗೆ ಏನು, ನಾವು ನಮಗೆ ಯಾವ ದಾಖಲೆ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ, ಮತ್ತು ನಮ್ಮ ಕನ್ಸೆಂಟು ತಗೊಳ್ಳಲ್ಲ, ನಮ್ಮ ಕನ್ಸೆಂಟು ತಗೊಳ್ಳೋದಿಲ್ಲ, ಕನ್ಸೆಂಟ್ ತೊಗೊಳ್ಳಾರ್ದೇ ಎಲ್ಲ ಹೈ ಟೆನ್ಷನ್ ವೈರ್ ಪ್ಲೇಸ್ ಮಾಡ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಅಪ್ರೋಚ್ ಪೊಲೀಸ್ ಆ್ಯಂಡ್ ವಿ ಆಲ್ಸೋ ರೈಟ್ ಅ ರಿಕ್ವೆಸ್ಟ್ ಲೆಟರ್ ಟು ಡಿ ಸಿ. ಸೊ ಪೊಲೀಸ್ ಅಪ್ರೋಚ್ ಮಾಡಿ ನಮ್ಮ ಪರ್ಮಿಷನ್ ಇಲ್ಲದೆ ಒಂದು ಹೈ ಟೆನ್ಷನ್ ವೈರ್ ಬರ್ತಾ ಇದೆ ಅಂದಾಗ ಇಮಿಡಿಯೇಟ್ಲಿ ನಮಗೆ ಪೋಸ್ಟ್ ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಬರುತ್ತೆ. ಸೊ ಇದೇನು ಡಾಕ್ಯುಮೆಂಟ್ಸ್ ಇದೆ ಇದರಲ್ಲಿ, ಗದಗ ನರೇಂದ್ರ ಟ್ರಾನ್ಸ್ಮಿಷನ್ ಅಂತ ಆಫ್ಟರ್ ಕಂಪ್ಲೇಂಟ್. ಓಕೆ. ಸೊ ನಮ್ಮ ಹೆಸರಲ್ಲಿ ಡಾಕ್ಯುಮೆಂಟ್ ನ ಫಾರ್ಜ್ ಮಾಡ್ತಾರೆ. ಎಸ್ ಎಸ್. ಸೊ ವಿತೌಟ್ ಸಿಗ್ನೇಚರ್, ವಿತೌಟ್ ಎನಿ ಕನ್ಸೆಂಟ್ ನಮ್ಮ ಕಡೆಯಿಂದ
ನಮ್ಮ ಹೆಸರು ಹಾಕ್ಬಿಟ್ಟು ಒಂದು ಲೆಟರ್ ಅಕ್ಸೆಪ್ಟೆಂಟ್ ಲೆಟರ್ ಕೊಟ್ಬಿಟ್ಟಿದ್ದಾರೆ ಅಂತ ಮಾಡ್ತಾರೆ. ಈವನ್ ಆ ಲೆಟರ್ ಅಲ್ಲಿ ಕೂಡ ಗದಗ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಅಂತ ಹೇಳ್ತಾರೆ. ಅದೇ ಇಲ್ಲಿದೆ, ಗದಗ ವಿದ್ಯುತ್ ಪ್ರಸರಣ ನಿಯಮಿತ ಅಂತಿದೆ. ಅಲ್ಲಿ ಯಾವ್ದೋ ರಿನ್ಯೂ ಅಂತ ನೀವು ಓದಿದ್ರಿ. ಹೌದು, ಈಗ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಏನಾಯ್ತು ನಮ್ಗೆ ಇವರು ಇರ್ಲಿ, ಅರುಣ್ ಅವ್ರು ಒಂದು ಮಾತು ನಾನೀಗ ವೀಕ್ಷಕರಿಗೆ ಹೇಳಕ್ ಬಯಸ್ತಾನೆ. ಈಗ ಇಲ್ಲಿ ನೋಡ್ತಾ ಇದ್ರಿ ನೀವು ಅಂದ್ರೆ ಗದಗ ವಿದ್ಯುತ್ ಪ್ರಸರಣ ನಿಯಮಿತ ಅಂತ ಹೇಳಿ ಇದೆ. ಆಮೇಲೆ ಇವರು ಅರುಣ್ ಅವರು ಆಲ್ರೆಡಿ ನಮಗೆ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಭೂಸ್ವಾಧೀನ ಮಾಡಲಿಕ್ಕೆ ಅಂಥೇಳಿ, ಅವರೇ ಸೃಷ್ಟಿ ಮಾಡಿಕೊಂಡಿರುವಂತಹ ಒಪ್ಪಿಗೆ ಪತ್ರ ಇದು ವೀಕ್ಷಕರೆ. ಅರುಣ್ ಅವರು ಎಲ್ಲೂ ಸೈನೂ ಮಾಡಿಲ್ಲ, ಅವರು ಒಪ್ಪಿಗೆನೂ ಸೂಚಿಸಿಲ್ಲ, ಏನು ಎತ್ತ ಅಂಥೇಳಿ ಇವರ ಗಮನಕ್ಕೂ ಇಲ್ಲ. ಇವರೇ ಎಲ್ಲ ಬರ್ಕೊಂಡು ಇವರಿಂದ ನಮಗೆ ಆಲ್ರೆಡಿ ಪರ್ಮಿಷನ್ ಸಿಕ್ಕಿದೆ ಅಂಥೇಳಿ ಇವರೇ ಬರ್ಕೊಂಡಿರುವಂತಹ ಒಂದು ಲೆಟರ್ ಇದು. ಈ ರೀತಿ ಇದು ಶಾಂಪಲ್ ಅಷ್ಟೇ, ಇದು ಅರುಣ್ ಅವ್ರದ್ದು ಶಾಂಪಲ್ ಅಷ್ಟೇ. ಎಂಥದ್ದೇ ಗೌರ್ಮೆಂಟ್ ವರ್ಕ್ ಆಗಲಿ, ಎಂಥದ್ದೇ ಸರ್ಕಾರಿ ಸರ್ಕಾರಿ ಯೋಜನೆ ಆಗಲಿ, ಅಂದರೆ ನೀವು ರೈತರ ಹತ್ರ ಏನೂ ನೀವು ಕನ್ಸೆಂಟ್ ತಗೊಳ್ಳದೇ ಇಲ್ವಾ? ರೈತರ ಅನುಮತಿ ನೀವು ತಗೊಳ್ಳದೇ ಇಲ್ವಾ? ಭೂಮಾಲೀಕರ ಒಪ್ಪಿಗೆಗಾಗಿ ತಿಳುವಳಿಕೆ ಅಂಥೇಳಿ ಹಾಕಿದಿರಿ ಬಿಟ್ಟರೆ ಇವ್ರ ಸೈನ್ ಏನಾದರೂ ಇದೆಯಾ ಇಲ್ಲಿ? ಸೈನೇ ಇಲ್ಲ. ಅಂದರೆ ಏನು ನಡೀತಾ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ? ರೈತರನ್ನ, ಮುಗ್ಧ ರೈತರನ್ನ ಮೋಸ ಮಾಡ್ತಾ ಇದ್ದಾರ? ಸರ್ಕಾರನೇ ಮೋಸ ಮಾಡ್ತಾ ಇದೆಯಾ? ಒಂದು ಕಡೆ ಗದಗ ವಿದ್ಯುತ್ ಪ್ರಸರಣ ನಿಯಮಿತ ಅಂತ ಹೇಳ್ತೀರಿ, ಮತ್ತೊಂದು ಕಡೆ ರಿನ್ಯೂ ಪವರ್ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ರಿನ್ಯೂ ಸೋಲಾರ್ ಎನರ್ಜಿ ವೆಂಚರ್ಸ್ ಅಂತ ಇನ್ನೊಂದು ಕಡೆ ಹೇಳ್ತೀರಿ. ಎಲ್ಲೂ ಕೂಡ ಒಂದಕ್ಕೊಂದು ಲಿಂಕ್ ಇಲ್ಲ, ತಾಳೆ ಇಲ್ಲ, ಏನಿಲ್ಲ. ಸಾಲದಕ್ಕೆ ಏನಾದರೂ ಒಂದು ಸ್ವಲ್ಪ ರೈತರು ಬಲಿಷ್ಠವಾಗಿ ಓದ್ಕೊಂಡಿರುವಂತಹ ಪ್ರಜ್ಞಾವಂತ ರೈತರು, ಪ್ರಗತಿಪರ ರೈತರು ಇದ್ರು ಅಂತಂದ್ರೆ ಏನ್ ಸ್ವಾಮಿ ಇದೆಲ್ಲ ಅಂತೇಳಿ ಇವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಇವರು ಬೆದರಿಕೆ ಹಾಕ್ತಾರೆ, ಥ್ರೆಟನ್ ಮಾಡ್ತಾರೆ. ಮುಂದುವರೆದು ಅರುಣ್ ಅವ್ರು ಏನ್ ಮಾಡಿದ್ದಾರೆ, ಜಿಲ್ಲಾ ಪೊಲೀಸರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಮಾಡಿದರೆ ಅದಕ್ಕೆ ಯಾರು ಜವಾಬ್ದಾರಿನೂ ಇಲ್ಲ, ಜವಾಬು ಇಲ್ಲ, ಏನೂ ಇಲ್ಲ, ನಥಿಂಗ್. ಏನಾಯ್ತು ಮುಂದೆ ಅರುಣ್ ಅವರೇ? ಕಂಪ್ಲೇಂಟ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಫಸ್ಟ್ ಅವರು ಮತ್ತೆ ಅಪ್ರೋಚ್ ಆಗ್ತಾರೆ, ನೀ ಪವರ್ ಅಂತಾನೆ ಅಪ್ರೋಚ್ ಆಗ್ತಾರೆ. ಓಕೆ ಸರ್, ನಿಮ್ಗೆ 100,000 ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ. ಓಕೆ ಆಮೇಲೆ 100,000 ಕೊಡ್ತೀವಿ ಅಂತಾರೆ, ನಾವು ಇಲ್ಲ ಇಲ್ಲ ದಾಖಲೆ ಕೊಡಿ, ಆಮೇಲೆ ಏನೇನು ಪರ್ಮಿಷನ್ ತೊಗೊಂಡ್ರೆ ಆಮೇಲೆ ಮಾತಾಡೋಣ ಅಂತ ಹೇಳ್ತೀವಿ. ಆಮೇಲೆ ಇಲ್ಲ ಸರ್ 300,000 ಕೊಡ್ತೀವಿ ಅಂತಾರೆ, ಏಕದಮ್ ತಕ್ಕ ಅಂತೇಳಿ ಚೇಂಜ್ ಮಾಡ್ಬಿಡ್ತಾರೆ. 300,000 ಕೊಡ್ತೀವಿ ಅಂತಾರೆ, ಇಲ್ಲ ಇಲ್ಲ ನಾವು ಆ ಥರ ತೊಗೊಳಕ್ ಬರಲ್ಲ. ಮತ್ತೆ ಯಾವ ಕಂಪ್ನಿಯಿಂದ ಕೊಡ್ತೀರಿ ಅಂತ ಕೇಳಿದಾಗ ರಿನ್ಯೂ ಪವರ್ ಇಂದ ಕೊಡಲ್ಲ ಅಂತ ಹೇಳ್ತಾರೆ. ಓಕೆ ಅಲ್ಲಪ್ಪ, ಮತ್ತೆ ಗದಗ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಅಂತ ಕಂಪ್ನಿ ನೀವು ಆಗ್ತಿ ಹೇಳ್ತೀರಾ, ಅಲ್ಲಿ ಆ ಅಕೌಂಟಿಂದ ಕೊಡ್ತೀರಾ ಅಥವಾ ರಿನ್ಯೂ ಪವರ್ ಇಂದ ಕೊಡ್ತೀರಾ ಅಂತ ಕ್ಲಾರಿಟಿ ಬರಲ್ಲ. ಓಕೆ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಮೇಲೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ತಾರೆ, 600,000 ಕೊಡ್ತೀವಿ ಅಂತ. ನೋಡಿ ಇದು ಎಂಥ ಅಂದ್ರೆ ಅಂಧ ದರ್ಬಾರ್ ನಡೀತಾ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ವೀಕ್ಷಕರೇ? ನೋಡಿ ಅಂದ್ರೆ ಅಂಧಾದುಂದಿ ದರ್ಬಾರ್ ಯಾಕೆ ಅಂತೇಳಿ ಕೇಳಿದ್ದಕ್ಕೆ ಫಸ್ಟ್ 100,000 ಕೊಟ್ಬಿಡ್ತೀವಿ, ನೀವು ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾರೆ ಅಂದ್ರೆ ಈ ಕಂಪನಿಯವರು. ಆಮೇಲೆ 300,000 ಬೇಡ, ನಿಮ್ 300,000 ಸಾಕಾಗಲ್ವಾ, 600,000 ಕೊಡ್ತೀವಿ, ನೀವು ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾರೆ. ಅಂದರೆ ಪರಿಹಾರ ಕೊಡುವಂತಹ ರೀತಿ ಇದೇನಾ? ಅಂದರೆ ಯಾರು ಜೋರಾಗಿ ನೀವು ಮಾತಾಡ್ತೀರಿ? ಸೊ ಇಲ್ಲಿ ನೋಡಿ, ಅರುಣ್ ಅವರ ಚಾಟಿಂಗ್ ಹಿಸ್ಟ್ರಿ ಎಲ್ಲ ಇದೆ ಇದರಲ್ಲಿ, ಎಲ್ಲವನ್ನ ನೀಟಾಗಿ ಅವರು ಚಾಟ್ ಮಾಡಿರುವಂಥದ್ದನ್ನು ಪ್ರತಿಯೊಂದು ಕೂಡ ಇದರಲ್ಲಿದೆ. ನಿಮಗೆ ಈ ಸ್ಕ್ರೀನ್ಶಾಟನ್ನು ಕೂಡ ನಾನು ತೋರಿಸ್ತಾ ಇದ್ದೇನೆ. ಅಂದರೆ ಭೂಮಾಲೀಕರಿಗೆ ಜೋರಾಗಿ ಮಾತಾಡಿದರೆ ಒಂದು ರೈಟು, ಹಾಗಾದರೆ ಬಾಯ್ಸತ್ತ ರೈತರು ಏನು ಮಾಡಬೇಕು? ಇವ್ರು ಎಷ್ಟು ಕೊಡ್ತಾರೆ ಅಷ್ಟು ತೊಗೊಂಡು ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕಾ? ಅವರು ಏನು ಕೇಳೋದೇ ಬೇಡವಾ? 100,000 ಇದ್ದಿದ್ದನ್ನು 300,000 ಆಮೇಲೆ 600,000 ರೂಪಾಯಿ ನಿಮಗೆ ಕೊಡ್ತೀವಿ ಅಂತೇಳಿ ಇವ್ರು ಹೇಳ್ತಾರೆ ಅಂತಂದರೆ ಸರ್ಕಾರದವರು ಆಗಿದ್ದರೆ ಹಿಂಗೆ ಹೇಳ್ತಾ ಇದ್ರ? ಇದು ಸರ್ಕಾರದ ಯೋಜನೆ ಅಂತೇಳಿ ಇವರು ಎಲ್ಲರಿಗೂ ಪಾಂಪ್ಲೆಟ್ಸನ್ನು ಕೊಡ್ತಾರೆ. ಆಮೇಲೆ ಎ ಸಿಯಿಂದ ಬಂದಿರುವಂತಹ ಈ ನಡುವಳಿ ಅನ್ನ ಎ ಸಿಯಿಂದ ಬಂದಿರುವಂತಹ ಈ ನಡುವಳಿಯನ್ನು ಎಲ್ಲರಿಗೂ ತೋರಿಸ್ತಾರೆ. ಅಂದರೆ ಗೌರ್ಮೆಂಟದ್ದು ಯೋಜನೆ ಇದು, ಯಾರು ಏನು ಚಕಾರ ಹತ್ತಂಗಿಲ್ಲ, ಯಾರು ಏನು ಬಾಯಿ ತಗಂಗಿಲ್ಲ. ನೀವು ನಾವು ಕೊಟ್ಟಿದ್ದಷ್ಟು ದುಡ್ಡು ತಗೊಂಡು ಸುಮ್ಮನೆ ಕೂತ್ಕೋಬೇಕು ನೀವು ಅನ್ನುವಂಥ ಒಂದು ಫರ್ಮಾನನ್ನು ಇವರೆಲ್ಲ ಸೇರಿಕೊಂಡು
ಖಾಸಗಿ ಕಂಪನಿಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮಿಟ್ಟಲಕೋಡ, ತುಗ್ಗಲದೋಣಿ, ಬಿಳೆಕಲ್ಲು, ಕೊಡತ್ಗೇರಿ, ಶಾಡಲ್ಗೇರಿ, ಮುರುಬಿ, ಕುರುಬ್ನಾಳು ಗ್ರಾಮಗಳ ಮೇಲೆ ಹಾಯ್ದು ಹೋಗಿದ್ದು ಸದರಿ ಜಮೀನಲ್ಲಿ ಗದಗ ನರೇಂದ್ರ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಅಂತೇಳಿ ಮತ್ತೊಂದು ಕಂಪನಿ ಹೆಸರು ಇಲ್ಲಿ ಹಾಕ್ತಾರೆ. ಗದಗ ನರೇಂದ್ರ ಟ್ರಾನ್ಸ್ಮಿಷನ್ ಲಿಮಿಟೆಡ್ ವತಿಯಿಂದ ಸ್ಥಾಪಿಸಲಾಗಿರುವ ವಿದ್ಯುತ್ ಗೋಪುರಗಳಿಗೆ, ವಿದ್ಯುತ್ ಮಾರ್ಗಗಳನ್ನು ಹಾದು ಹೋಗುವ ಮೊಗಸಾಲೆಗೆ ಪರಿಹಾರ ಧನವನ್ನು ನಿಗದಿಪಡಿಸಲು ಸಂಬಂಧಪಟ್ಟ ಮಾಲೀಕರ ಸಮಕ್ಷಮದಲ್ಲಿ ದಿನಾಂಕ 25/5/2023 ವಿಚಾರಣೆಯನ್ನು ಜರುಗಿಸಲಾಗಿದೆ ಅಂತೇಳಿ ಎಸಿ ಒಂದು ನಡವಳಿಯನ್ನು ಹೊರಡಿಸ್ತಾರೆ. ಸರಿ, ಒಂದಿಷ್ಟು ಜನಕ್ಕೆ ಕರೆದು ಏನೋ ಮಾತಾಡಿದ್ರು ಅಂತ ಹೇಳಿದ ನಂತರ ಈ ಜಾಗಕ್ಕೆ ಇಂತಿಷ್ಟು ಪರಿಹಾರ ಅನ್ನುವಂಥದ್ದನ್ನು ಎಸಿ ಏನಾದರೂ ಫಿಕ್ಸ್ ಮಾಡಿದಾರಾ? ಇಲ್ಲ. ತಹಶೀಲ್ದಾರ್ ಊರಲ್ಲಿ ಹೇಳ್ತಾರೆ, ಆರ್ಡ್ರನ್ನು ನಾನು ಕೊಟ್ಬಿಟ್ಟಿದ್ದೀನಿ ಅಂಥೇಳಿ ಅವರು ಇದರಲ್ಲಿ ಹೇಳ್ತಾರೆ, ವಾಟ್ಸಪ್ ಚಾಟಲ್ಲಿ ಹೇಳ್ತಾರೆ. ಆಮೇಲೆ ಆರ್ಡ್ರ್ ಏನು ಕೊಟ್ಟಿದ್ರೆ ಕೊಡಿ ಅಂತಂದರೆ ಆಮೇಲೆ ಸುಮ್ಮನೆ ಹೋಗ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಒಳಗಡೆ ಏನೋ ಒಂದು ನಡೀತಾ ಇದೆ. ಮೇಲ್ನೋಟಕ್ಕೆ ಮಾತ್ರ ಈ ಕರೆಂಟಿನ ತಂತಿಗಳು, ಕರೆಂಟಿನ ವೈರ್ಗಳು ಕಾಣಿಸ್ತಾ ಇದೆ. ಆದರೆ ಈ ವೈರ್ಗಳು ಒಳಗಡೆ ಎಲ್ಲೆಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನೋದನ್ನು ಮಾತ್ರ ಗೊತ್ತಾಗ್ತಾ ಇಲ್ಲ. ನಾಲ್ಕು ಕಂಪ್ನಿ ಹೆಸರುಗಳು ಇಲ್ಲೆಲ್ಲ ಬರ್ತಾ ಇದೆ. ಮೊನ್ನೆದ್ದು ಗದಗ ಟ್ರಾನ್ಸ್ಮಿಷನ್ ಲಿಮಿಟೆಡ್, ಇನ್ನೊಂದು ಗದಗ ನರೇಂದ್ರ ಟ್ರಾನ್ಸ್ಮಿಷನ್ ಲಿಮಿಟೆಡ್, ಇನ್ನೊಂದು ರಿನ್ಯೂ ಎನರ್ಜಿ ಲಿಮಿಟೆಡ್, ಇನ್ನೊಂದು ರಿನ್ಯೂ ಸೋಲಾರ್ ವೆಂಚರ್ಸ್ ಅಂತೇಳಿ ಇನ್ನೊಂದು ನಾಲ್ಕು ಕಂಪ್ನಿಗಳು ಏನೇನು ಮಾಡ್ತಾ ಇದೆ ಇಲ್ಲಿ ಅನ್ನೋದನ್ನ ಲೋಕಲ್ ಡಿ ಸಿ ಆಗಲಿ, ಎ ಸಿ ಆಗಲಿ, ತಹಶೀಲ್ದಾರ್ ಆಗಲಿ ಈ ಬಗ್ಗೆ ಏನಾದರೂ ಒಂದು ವಿಚಾರಣೆ ಮಾಡಿ, ಏನಾದರೂ ಇದಕ್ಕೆ ಸಮಕ್ಷಮ ರೈತರಿಗೆ ಕರೆಸ್ಬಿಟ್ಟು ನಿಮ್ಮ ಈ ಹೊಲಕ್ಕೆ, ನಿಮ್ಮ ಇಷ್ಟು ಜಮೀನಿಗೆ ಇಷ್ಟು ಪರಿಹಾರ ಧನ ನೀಡಬೇಕು ಅನ್ನುವಂಥದ್ದನ್ನು ನೀವು ಕೊಟ್ಟಿದ್ದೀರಾ, ಹೇಳಿದ್ದೀರಾ ಅವರಿಗೆ, ಪ್ರೈವೇಟ್ ಕಂಪ್ನಿಯವ್ರಿಗೆ ಹೇಳಿದ್ದೀರಾ? ಇಲ್ಲ. ಬಾಯಿಗೆ ಬಂದಂಗೆ ಅವರು ಪರಿಹಾರ ಧನವನ್ನು ಕೊಡ್ತೀವಿ, ಇದು ಬೇಕಾದ್ರೆ ತಗೊಳ್ರಿ, ಸಾಕಾದ್ರೆ ಬಿಡ್ರಿ ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ಇದ್ದಾರೆ. ಹಂಗಾದರೆ ಏನು ಮಾಡ್ತಾ ಇದ್ದೀರಿ ಕೊಪ್ಪಳ ಡಿ ಸಿ ಅವರೇ, ಏನು ಮಾಡ್ತಾ ಇದ್ದೀರಿ ಎ ಸಿ ಅವ್ರು, ಏನು ಮಾಡ್ತಾ ಇದ್ದೀರಿ ತಹಶೀಲ್ದಾರ್ದಂತರೂ ಏನು ಮಾತಾಡೋಕ್ಕೆ ಇಲ್ಲ ಅವ್ರ ಬಗ್ಗೆ ಅಂತರು. ಕಂಪ್ಲೇಂಟ್, ಒಬ್ಬ ರೈತ ಬಂದು ಕಂಪ್ಲೇಂಟ್ ಮಾಡಿದರೂ ಅದ್ರ ಬಗ್ಗೆ ಸ್ಪಷ್ಟೀಕರಣ ನೀಡೋಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ. ಪ್ರತಿಯೊಬ್ಬ ರೈತರು ಕೂಡ ಈ ರೀತಿ ಹೋಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಅಭಿವೃದ್ಧಿ ಹೆಸರಲ್ಲಿ ರೈತರ ಒಂದು ಹೆಣದ ಮೇಲೆ ನೀವು ಲಾಭವನ್ನು ತೆಗೆದುಕೊಳ್ತಾ ಇದ್ದೀರಾ? ದೊಡ್ಡ ದೊಡ್ಡ ಕ್ಯಾಪಿಟಲಿಸ್ಟ್ಗಳು ನೀವು ಏನು ಬೇಕಾದ್ರೂ ಮಾಡಬಹುದಾ? ಅರುಣವರೇ, ನೆಕ್ಸ್ಟ್ ಮುಂದುವರೆದು ಏನಾಗುತ್ತೆ ಇದು? ಈಗ ಇದು ಇದೇ ಆರ್ಡರ್ ಕಾಪಿ ಅಂತ ವಾದಿಸ್ತಾರೆ. ಆಕ್ಚುಲಿ ಹನುಮಸಾಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಎನ್ಕ್ವೈರಿ ಆಗ್ತಾರೆ. ಸಿ ಪಿ ಐ ಕುಸ್ತಿ ಅವ್ರ ಗಮನಕ್ಕೆ ತರ್ತೀವಿ. ಅವರು ಹನುಮಸಾಗರ್ ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ. ಅಲ್ಲಿ ಅವರು ಆಯಿತು, ಅರುಣವ್ರು ದಾಖಲೆ ಕೇಳ್ತಿದ್ದಾರೆ ಕೊಡಿ ಅಂತ ಕೇಳಿದಾಗ ಇದೇ ಡಿ ಸಿ ಆರ್ಡರ್ ಅಂತ ವಾದಿಸ್ತಾರೆ. ಓಕೆ. ಸೊ ಇದು ನಡವಳಿ, ಯಾವುದೇ ಭೂಮಾಲಿಕ ಲ್ಯಾಂಡ್ ಓನರ್ ಸಿಗ್ನೇಚರ್ ಇರೋದಿಲ್ಲ, ಮತ್ತು ಇದ್ರ ಹೊರತ ಯಾವುದೇ ದಾಖಲೆ ಕೊಡಲ್ಲ. ಆಮೇಲೆ ನಾವು ಕಂಪ್ನಿಯವ್ರಿಗೆ ಕೇಳ್ತೀವಿ ಅದು ಯಾವ ಕಂಪ್ನಿಗೆ ಇದು ಲೈಸೆನ್ಸ್ ಆಗಿದೆ ಅಂತ. ಅವ್ರು ಹೇಳ್ತಾರೆ ಆರ್ ಇ ಸಿ ಕನ್ಸಲ್ಟೆನ್ಸಿ ಡೆಲ್ಲಿ ಏನಿದೆ, ರಿನ್ಯೂ ವೆಂಚರ್ಸ್ ಟ್ರಾನ್ಸ್ಮಿಷನ್ ವೆಂಚರ್ಸ್ ಲಿಮಿಟೆಡ್ಗೆ ಇದು ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಕೂಡ ಅವರು ಯಾವುದೇ ಐ ಡಿ ಪ್ರೂಫ್ ಎಲ್ಲ ತೋರಿಸೋದಿಲ್ಲ. ಆಮೇಲೆ ಅಲ್ಲಿ ಸ್ಟೇಷನಲ್ಲಿ ಏನು ಕಂಪ್ಲೇಂಟ್ ಆಗಲ್ಲ, ಅಲ್ಲಿಗೆ ನಿಲ್ಲುತ್ತೆ. ಆಮೇಲೆ ನಾವು ಮುಂದುವರೆದು ನಾವೇ ದಾಖಲೆಯನ್ನು ರಿನ್ಯೂ ಪವರ್ ಕಂಪ್ನಿ ವೆಬ್ಸೈಟಿಂದ ತಗೋತೀವಿ. ಅಲ್ಲಿ ಆ ವೆಬ್ಸೈಟಲ್ಲಿ ದಾಖಲೆ ತೊಗೊಂಡಾಗ ಸಿ 2023 ಗದಗ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಅಕ್ವೈರ್ ಆಗುತ್ತೆ. ರಿನ್ಯೂ ಟ್ರಾನ್ಸ್ಮಿಷನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡಲ್ಲಿ 100% ಅಕ್ವಿಷನ್ ಆಗಿ ಸಬ್ಸಿಡರಿ ಆಗುತ್ತೆ. ಸೊ ಗದಗ ಟ್ರಾನ್ಸ್ಮಿಷನ್ ಈಸ್ ನೋ ಮೋರ್, ಇಟ್ಸ್ ಆಲ್ಮೋಸ್ಟ್ ಅ ಪ್ರೈವೇಟ್ ಕಂಪನಿ, ಇಟ್ ಹ್ಯಾಸ್ ಬಿನ್ ಅಕ್ವೈರ್ಡ್. ಸೊ ನಾವೇನು ಹೇಳ್ತೀವಿ, ಯಾಕೆ ನೀವು ಡಿ ಸಿ ಅವರಿಗೆ ಮತ್ತು ಹೆಸರಿಗೆ ನಾವು ಲೆಟರ್ ಬರಿತೀವಿ, ಈಗ ಗದಗ ಟ್ರಾನ್ಸ್ಮಿಷನ್ ಹೆಸರು ಯಾಕೆ ಯೂಸ್ ಮಾಡ್ತಾ ಇದ್ರೆ, ರಿನ್ಯೂ ಪವರ್ ಅಂತಲೇ ರಿನ್ಯೂ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಯಾಕೆ ನೀವು ಯೂಸ್ ಮಾಡ್ತಾ ಇಲ್ಲ, ಮತ್ತು ನಮಗೆ ಯಾವುದೂ ನೋಟಿಸ್ ಕೊಟ್ಟಿಲ್ಲ, ಕಾಂಪೆನ್ಸೇಷನ್ ಯಾರು ಕೊಡ್ತಾರೆ ನಮಗೆ ಅಂದರೆ ಯಾವ ಮಾತಿನೂ ನಮಗೆ ಕೊಡೋದಿಲ್ಲ. ಸೊ ಇದೇ ಥರ ಒಂದು ಮಂತ್ಸ್ ನಾವು ಅವ್ರ ಆಫೀಸಿಗೆ ವಿಸಿಟ್ ಮಾಡ್ತೇವೆ. ಟೋಟಲ್ 8 ಡಿ ಸಿ ಆಫೀಸ್ ಹೋಗ್ತೀವಿ, ಮೀಟ್ ಆಗಲ್ಲ. ಹೋದ ವಾರ 1 ಡಿ ಸಿ ಅವ್ರು ಮೀಟ್ ಆಗ್ತಾರೆ. ಬಟ್ ಅವರ ಹೇಳಿಕೆ ಎಲ್ಲ ನೋಡಿದರೆ ತುಂಬ ಒಂದು ಬೇಸರ ತರುವ ಒಂದು ಹೇಳಿಕೆ, ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ. ಅವ್ರು ಹೇಳ್ತಾರೆ ನಾವು ಯಾವುದೇ ಡಿ ಸಿ ಆಫೀಸಿಂದ ಆರ್ಡರ್ ಮಾಡಿಲ್ಲ, ಆಮೇಲೆ ಆರ್ಡರೇ ಮಾಡಿಲ್ಲ ಅಂತ ಹೇಳ್ತಾರೆ. ಹಂಗಾರೆ ಡಿ ಸಿ ಆರ್ಡರ್ ಮಾಡಿಲ್ಲ ಅಂತಂದ್ರೆ ಆರ್ಡರ್ ಮಾಡಿದ್ದಾರೆ ಹಂಗಾರೆ? ಸೊ ಇಂತ ದೊಡ್ಡ ಪ್ರಾಜೆಕ್ಟ್ ಡಿ ಸಿ ಗಮನಕ್ಕೆ ಇಲ್ವಂತ? ಸೊ ನಾವು ಇದನ್ನ ತೋರಿಸ್ತೀವಿ ಅವ್ರಿಗೆ. 2023 ಅಸಿಸ್ಟೆಂಟ್ ಕಮಿಷನರ್ ಅವ್ರದ್ದು ಸೀಲ್ ಇದೆ. ಹೌದು. ಬಟ್ ಇನ್ವಾಲ್ಡ್ ಆಗಿಲ್ಲ ಅಂತಾರೆ, ಅವ್ರಿಗೆ ಮಾಹಿತಿ ಇಲ್ಲ ಅಂತಾರೆ. ಅಂದ್ರೆ ಈ ಎ ಸಿ ಹೊರಡಿಸಿರುವಂತ ನಡವಳಿನೇ ಡೂಪ್ಲಿಕೇಟ್ ಅಂತಾನ ಅವ್ರು ಹೇಳೋ ಲೆಕ್ಕಕ್ಕೆ?
ಸೊ ಹಾಗೆ ಆಗಿದೆ ಸರ್, ಫ್ಯಾಬ್ರಿಕೇಟೆಡ್ ರೆಕಾರ್ಡ್ ಅಂತಲೇ ಆಗ್ಬಿಟ್ಟಿದೆ ಈಗ. ಯಾವುದನ್ನು ಒಪ್ಕೊಳ್ತಾ ಇಲ್ಲ ಅವರು, ಒಪ್ಕೊತಾ ಇಲ್ಲ. ಆಮೇಲೆ ಇದಕ್ಕೆ ಉತ್ತರನೂ ಕೊಡ್ತಾ ಇಲ್ಲ. ಆಮೇಲೆ ನಾವೆಲ್ಲ ಪ್ರಶ್ನೆ ಕೇಳಿದ್ರೆ ಗೆಟ್ ಲಾಸ್ಟ್ ಅಂತಾರೆ. ಡಿ ಸಿ ಅವ್ರು ಹೇಳಿದ ಮಾತು ಇದು, ರೈತರಿಗೆ ಗೆಟ್ ಲಾಸ್ಟ್, ಗೆಟ್ ಲಾಸ್ಟ್ ಅಂತಾರೆ. ನೀವಂಗೆ ಕಾಂಪೆನ್ಸೇಷನ್ ಕೊಡ್ತಾ ಇದೆ, ಇಷ್ಟೆಲ್ಲ 600,000 ಕೂಡ ಇವತ್ತಿಗೂ ನಮ್ಮ ಅಕೌಂಟಿಗೆ ಯಾವುದೇ ದುಡ್ಡು ಹಾಕಿಲ್ಲ ಅವರು, ಕಾಂಪೆನ್ಸೇಷನ್ ಅಂತೂ ಕೊಡ್ತಾನೆ ಇಲ್ಲ. ಇಷ್ಟು ಈ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಡಾಕ್ಯುಮೆಂಟ್ಸು ಕೊಡ್ತಾ ಇಲ್ಲ. ಆಮೇಲೆ ಇದ್ರ ಇದಕ್ಕೆ ದೂರು ಎಸ್ ಪಿ ಅವ್ರಿಗೆ ನಾವು ದೂರು ಕೊಟ್ಟಿದ್ದೀವಿ, ಎಸ್ ಪಿ ಅವ್ರು ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ಆಮೇಲೆ ಯಾವ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಇದು ಮಾಡಿಲ್ಲ. ಈಗ ಮೊನ್ನೆ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಅವ್ರಿಗೆ ಗಮನಕ್ಕೆ ತೊಗೊಂಬಂದಿದ್ದೀವಿ, ಅವರು ಒಂದು ಎನ್ಕ್ವೈರಿ ಇಮೇಲ್ ಹಾಕಿದ್ದಾರೆ ಡಿ ಸಿ ಅವ್ರಿಗೆ, ಆ ಉತ್ತರಕ್ಕೆ ಕಾಯ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ನಿಮ್ಮದು ಅರುಣ್ ಅವರೇ? ಈಗ ಅದೇ ಸರ್, ಮುಂದೆ ಇದು ಫಾಲೋ ಅಪ್ ಮಾಡ್ತಾ ಇದ್ದೀವಿ ಡಿ ಸಿ ಅವ್ರ ಜೊತೆಗೆ, ಚೀಫ್ ಸೆಕ್ರೆಟರಿ ಅವ್ರ ಗಮನಕ್ಕೂ ತೊಗೊಂಬಂದಿದ್ದೀವಿ. ಸೊ ಇದಕ್ಕೆ ನಮಗೆ ಡೀಟೇಲ್ಗೆ ಒಂದು ಟ್ರಾನ್ಸ್ಪರೆನ್ಸಿ, ಯಾರು ರೈತರಿಗೆ ಏನು ಕೊಡ್ತಾ ಇದ್ದೀರಾ, ಇದಕ್ಕೆ ಏನು ಯಾರು ಜವಾಬ್ದಾರಿ, ಯಾಕಂದ್ರೆ ಸ್ಟೇಟ್ ಈ ರೈತಪರ ಸಂಘಟನೆಗಳು ಏನಾದರೂ ನಿಮ್ಗೆ ಟಚ್ ಮಾಡಿದಾರ? ಕೆಲವೊಂದು ಸಂಘಟನೆಗಳ ಜೊತೆಗೆ ಈಗ ನಾವು ಡಿಸ್ಕಸ್ ಮಾಡ್ಬೇಕಂತ ಮಾಡಿದ್ದೀವಿ, ಮುಂದಿನ ದಿನದಲ್ಲಿ ಮಾಡಿ ಅದನ್ನ ಅವ್ರ ಜೊತೆಗೆ ಒಂದು ಎಲ್ಲರಿಗೂ ಏನೇನು ಅನ್ಯಾಯ ಆಗಿದೆ ಅನ್ನೋ ಹೊರಗಡೆ ತರೋದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ರೈಟ್ ಅರುಣರೇ, ಇದರಲ್ಲಿ ಇನ್ನೊಂದು ದೊಡ್ಡ ಕನ್ಫ್ಯೂಷನ್ನು ಏನು ಅಂತಂದ್ರೆ, ಈಗ ಈ ಪತ್ರವನ್ನು ನಿಮಗೆ ಕೊಟ್ಟರು ಅಂತೇಳಿ ಇವ್ರು ಬರೆದಿದ್ದಾರೆ, ಪೋಸ್ಟ್ ಬಂದೈತೆ ಅದು ಆಫ್ಟರ್ ಪೊಲೀಸ್ ಕಂಪ್ಲೇಂಟ್. ಹಾಂ, ಸೊ ಇಲ್ಲಿ ನೀವು ಕನ್ಸೆಂಟ್ಗೂ ಸೈನ್ ಹಾಕಿಲ್ಲ, ಏನಿಲ್ಲ ಅಂದರೆ ಇದು ಪ್ರೈವೇಟ್ ಅವರ ಪತ್ರ ಇದೆ ಅಷ್ಟೇ, ಸರ್ಕಾರದ್ದಲ್ಲ ಇದು. ಸರ್ಕಾರಕ್ಕೂ ಈ ಪತ್ರಕ್ಕೂ ಏನು ಸಂಬಂಧ ಇಲ್ಲ, ಅವರು ಗೌರ್ಮೆಂಟ್ ಹೆಸರು ಯೂಸ್ ಮಾಡಿಕೊಂಡು ಈ ಆಕ್ಟಿವಿಟಿನ. ಹಾಂ, ಅಂದರೆ ಒಬ್ಬ ಪ್ರೈವೇಟ್ ಮನುಷ್ಯ, ಒಬ್ಬ ಪ್ರೈವೇಟ್ ಕಂಪ್ನಿಯವನು ಡೈರೆಕ್ಟ್ ಆಗಿ ರೈತರ ಹತ್ರ ಬಂದು ತನಗೆ ಹೆಂಗೆ ಬೇಕಂಗೆ ಅದನ್ನು ಬಳಸ್ಕೊಂಡು ತಾನು ಎಷ್ಟು ಬೇಕಷ್ಟು ಲ್ಯಾಂಡನ್ನು ವಶಕ್ಕೆ ತಗೋಬೋದು, ತಗೋಬೋದಾ ಅದು? ಇಲ್ಲ, ಈಗ ರಾಜ್ಯಪತ್ರದ ಪ್ರಕಾರ ರಾಜ್ಯದ ಭೂಸ್ವಾಧೀನ ಕಾಯ್ದೆ ಏನು ಹೇಳುತ್ತೆ, ಲ್ಯಾಂಡ್ ಅಕ್ವಿಸಿಷನ್ ಆಕ್ಟಲ್ಲಿ ಕ್ಲಿಯರ್ ಗೈಡ್ಲೈನ್ಸ್ ಇದೆ ಸೆಕ್ಷನ್ 109ನಲ್ಲಿ. ಸೊ ಈಗ ಯಾವುದೇ ಒಂದು ಪ್ರೈವೇಟ್ ಕಂಪ್ನಿ ಸ್ಟೇಟಿಗೆ ಬಂದಾಗ, ಸೊ ಒಂದು ಲ್ಯಾಂಡ್ ಯೂಸೇಜ್ ಬಂದಾಗ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಒಂದು ಕೆಲವೊಂದು ಜವಾಬ್ದಾರಿ ಇದೆ. ಸೊ ಒಂದು ಅಪ್ರೂವಲ್ಸ್ ಆಗಿರ್ಬೋದು, ಅವ್ರು ಯಾವ ಕೆಲಸಕ್ಕಾಗಿ ಇದು ಮಾಡ್ತಾ ಇದ್ದಾರೆ. ಆಮೇಲೆ ಲ್ಯಾಂಡ್ ಓನರ್ಸ್ ಜೊತೆಗೆ ಮೀಟಿಂಗ್ ಮಾಡಿಬಿಟ್ಟು ಯಾವ್ಯಾವ ಲ್ಯಾಂಡ್ ಓನರ್ಸ್ ಏನೇನು ಕನ್ಸೆಂಟ್ ಇದೆ, ಸೊ ಅದನ್ನ ಡಿಟೇಲ್ಡ್ ಒಂದು ರಿಪೋರ್ಟ್ ಮಾಡಿಕೊಂಡು ಗ್ರಾಮ ಪಂಚಾಯತಿ ಅವರಿಗೆ ಮಾಹಿತಿ ಕೊಡಬೇಕಂತ ಇದೆ. ಸೊ ಈ ವಿಷಯದಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಒಂದು ಮಾಹಿತಿ ಇಲ್ಲ. ಆಮೇಲೆ ನಾವು ತಹಸೀಲ್ದಾರಿಗೆ ಡೈರೆಕ್ಟ್ ಮಾತಾಡಿದ್ರು ಯಾವುದೇ ಮಾಹಿತಿ ಕೊಟ್ಟಿಲ್ಲ ನಮ್ಗೆ. ಸೊ ಅಲ್ಲಿ ಕ್ಲೀನಾಗಿ ಎಲೆಕ್ಟ್ರಿಸಿಟಿ ಆಕ್ಟ್ ಅಂತ ಏನಿದೆ, ಮಿನಿಸ್ಟ್ರಿ ಆಫ್ ಪವರ್, ಅಲ್ಲೂ ಕೂಡ ಲ್ಯಾಂಡ್ ಕಾಂಪನ್ಸೇಷನ್ ಈ ರಿನ್ಯೂಬಲ್ ಎನರ್ಜಿ ಇದಕ್ಕೆ ಕಂಪ್ನಿಯವರೇ ಕೊಡಬೇಕು ಅಂತ ಇದೆ, ಬಟ್ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ನ ಡಿ ಸಿ ಅವರು ಇಂಪ್ಲಿಮೆಂಟ್ ಮಾಡಿ ಜನರ ಒಂದು ತಿಳುವಳಿಕೆ ತೊಗೊಂಡು ಬಂದು ಎಕ್ಸಿಕ್ಯೂಟ್ ಮಾಡ್ಬೇಕಂತ ಇದೆ. ಬಟ್ ಇದು ಯಾವುದನ್ನು ಡಿ ಸಿ ಅವರು ಮಾಡಿಲ್ಲ. ಯಾವುದೇ ಇದಕ್ಕೆ ಡಿ ಸಿ ಗಮನಕ್ಕೆ ಇದೆಯಾ ಇದು? ಮೊನ್ನೆ ನಾವು ಅವ್ರ ಜೊತೆ ಮಾತಾಡಿದಾಗ ಇದನ್ನೆಲ್ಲ ಗಮನಕ್ಕೆ ತೊಗೊಂಬಂದ್ವಿ, ನಮ್ಗೆ ಕೂಡ ಚಾಟ್ ಸುದಾ ಮಾಡಿದ್ರು. ಅವ್ರ ಚಾಟಲ್ಲಿ ಕೂಡ ಅದು ಆ ಆಕ್ಟ್ ನಮ್ಗೆ ಗೊತ್ತೇ ಇಲ್ಲ ಅಂತ ಮಾತು ಹೇಳಿದ್ರು. ಇದು ತುಂಬ ಶಾಕಿಂಗ್, ಡಿ ಸಿ ಅವ್ರಿಗೇನೆ ಕಾಯ್ದೆ ಗೊತ್ತಿಲ್ಲ ಅಂತೇಳಿ ಅವರೇ ಒಪ್ಕೊಳ್ತಾ ಇದ್ದಾರೆ. ಹಾಂ, ಅದು ಇದು ನಮ್ಗೆ ತುಂಬ ಬೇಸರ ತರೋದೊಂಥರ ಮಾತಾಯ್ತು. ಅದು ಇದು ಒಂಥರ ಒಂದು ಶಾಕಿಂಗ್ ಅಂತಲೇ ಹೇಳ್ಬೋದು ವೀಕ್ಷಕರು. ಇದು ಏನಂತಂದರೆ, ಡಿ ಸಿ ಅವರು ಜವಾಬ್ದಾರಿಯನ್ನು ಹೊತ್ತಿರುವಂತಹ ಡಿ ಸಿ ಅವರು ಅದ್ರ ಕಾಯ್ದೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತೇಳಿ ಹೇಳುವಂತಹ ಒಂದು ವಿಚಾರ ಇದೆಯಲ್ಲ, ಇದು ನಿಜವಾಗ್ಲೂ ಇದು ಪ್ರಜ್ಞಾವಂತ ಸಮಾಜ ತಲೆ ತಗ್ಗಿಸುವಂಥದ್ದು, ಸರ್ಕಾರನೇ ಇದು ಸರೆಂಡರ್ ಆಗಿದೆಯೇನೋ ಅನ್ನೋವಂಥದ್ದು ಕೂಡ ಇದರಿಂದ ಗೊತ್ತಾಗ್ತದೆ. ಇಲ್ಲಿ ಮತ್ತೊಂದು ದೊಡ್ಡ ದೊಡ್ಡ ಕನ್ಫ್ಯೂಷನ್ಸ್ಗಳು, ಕನ್ಫ್ಯೂಷನ್ಗಳ ಮೇಲೆ ಕನ್ಫ್ಯೂಷನ್ಗಳು ಏನೇನು ಕ್ರಿಯೇಟ್ ಆಗ್ತಾ ಇದೆ ಅಂತಂದರೆ, ಈ ಮಿನಿಸ್ಟರ್ ಆಫ್ ಏನು ಪವರ್ ಇದೆ ಅಂದರೆ ಭಾರತ ಸರ್ಕಾರದ ವಿದ್ಯುತ್ ನಿಗಮ ಏನಿದೆ, ಸೊ ಅದರ ಅಡಿಯಲ್ಲಿ, ಸೊ ಆ ನಿಗಮ ರಿನ್ಯೂ ಟ್ರಾನ್ಸ್ಮಿಷನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್ ಇವ್ರಿಗೆ ನೀವು ಕೆಲಸ ಮಾಡ್ರಪ್ಪ ಅಂಥೇಳಿ ಅವ್ರಿಗೆ ಲೀಸನ್ನು ಕೊಟ್ಟಿದೆ. ಸಿಂಪಲಾಗಿ ಹೇಳಬೇಕಂದ್ರೆ ನಿಮಗೆ, ಅವರೇನು ಮಾಡ್ತಾರೆ, ರಿನ್ಯೂ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ ಮತ್ತೊಂದು ಕಂಪ್ನಿಯನ್ನು ಸೃಷ್ಟಿ ಮಾಡ್ತಾರೆ. ಆ ಕಂಪ್ನಿ ಗುಡ್ಗಾಂವ್ದಲ್ಲಿದೆ. ರಿನ್ಯೂ ಟ್ರಾನ್ಸ್ಮಿಷನ್ ವೆಂಚರ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಅವರಿಗೆ ಸರ್ಕಾರದವ್ರು ಕೊಟ್ಟಿದ್ದಾರೆ. ಅದಾದ ನಂತರ ರಿನ್ಯೂ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಮತ್ತೊಂದು ಕಂಪನಿ ಸೃಷ್ಟಿಯಾಗುತ್ತೆ, ಅದು ಗುಡ್ಗಾಂವ್ ಹರಿಯಾಣ ಆ ಅಡ್ರೆಸ್ಸಲ್ಲಿ ಐತೆ. ಸೊ ಸೇಮ್ ಕಂಪನಿ ಕೊಪ್ಪಳದಲ್ಲಿ ಬಂದು ಅದ ಮತ್ತೆ ನೋಟ್ರಿಯನ್ನು ಮಾಡಿಸ್ಕೋತಾರೆ. ಇದರ ಜೊತೆಗೆ ಗದಗ್ ಟ್ರಾನ್ಸ್ಮಿಷನ್ ಕಂಪನಿ ಅಂತೇಳಿ ದಿಲ್ಲಿಯಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಗದಗ್ ಟ್ರಾನ್ಸ್ಮಿಷನ್ ಕಂಪನಿ ಅಂತೇಳಿ ದಿಲ್ಲಿ ಒಳಗಡೆ ರಿಜಿಸ್ಟ್ರೇಷನ್, ಹೆಸರು ಗದಗು, ರಿಜಿಸ್ಟ್ರೇಷನ್ ದಿಲ್ಲಿ, ಅದರೊಳಗೆ ಇರುವಂತಹ ಎಲ್ಲ ಪಾರ್ಟ್ನರ್ಸು ಮತ್ತೊಬ್ಬರು ಯಾರೋ ಇಲ್ಲಿ ಲೋಕಲ್ ಯಾರೋ ಇಲ್ಲ, ಎಲ್ಲ ಅಲ್ಲಿಯವರೇ. ಇದು ಆದ ನಂತರ ಮತ್ತೊಂದು ಕಂಪ್ನಿ ಗದಗ್ ನರೇಂದ್ರ ಟ್ರಾನ್ಸ್ಮಿಷನ್ ಲಿಮಿಟೆಡ್ ಅಂತೇಳಿ,
ಇದು ಬಾಗಲಕೋಟೆ ಹೆಸರಲ್ಲಿ ಒಂದು ಲೆಟರ್ಗಳು ಬರ್ತವೆ. ನಾಲ್ಕು ಐದೈದು ಕಂಪ್ನಿ, ಯಾವ್ಯಾವ ಕಂಪ್ನಿ ಏನೇನು ಮಾಡ್ತಾ ಇದೆ, ಯಾವ್ಯಾವ ಕಂಪ್ನಿ ಜವಾಬ್ದಾರಿ ಏನು, ಸಿಕ್ಕಂಗೆ ಭೂಸ್ವಾಧೀನ ಅವರೇ ಮಾಡ್ಕೊಳ್ತಾ ಇದ್ದಾರೆ. ಯಾರು ಎಷ್ಟು ಕೇಳ್ತಾರೋ ಅಷ್ಟು ದುಡ್ಡು ಕೊಡ್ತಾ ಇದ್ದಾರೆ. ಯಾಕೀಗಪ್ಪ ಅಂತೇಳಿ ಕೇಳಿದರೆ ಫೋನ್ ಮಾಡಿ ಧಮಕಿ ಹಾಕ್ತಾರೆ. ಇಲ್ಲಿ ನೋಡಿ ನೀವು ಕೇಳಿದ್ರು ಸರ್, ನಾವು ರಿನೀಪ್ ಅವರಿಂದ ಮಾತಾಡು. ಹಾ ರಿನೀಪ್ ಅವ್ರು ಹೇಳಿ. ಅವ್ರ ಅಲ್ಲಿನ ವರ್ಕ್ ಏನೋ ತೊಂದರೆ ಆಗತ್ತ ಸರ್, ಅದಕ್ಕೆ ನಂಬರ್. ಏನ್ ತೊಂದರೆ ಆಗಿದ್ರೆ ವರ್ಕ್ ಮಾಡ್ಬೇಡ್ರಿ ಅನ್ನೋಂತ ಮಾತಿನ ಹೇಳಿದ್ರಂತ. ಮಾಡ್ಬೇಡ್ರಿ ಅಂದಿಲ್ರಿ, ಡಾಕ್ಯುಮೆಂಟ್ಸ್ ಕೇಳೇವಿ, ಅವ್ರು ಡಿ ಸಿ ಅವರು ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ, ಡಾಕ್ಯುಮೆಂಟ್ಸ್ ಕೊಟ್ರಿ ಅಂತ ಕೇಳಿವಿ. ಗವರ್ಮೆಂಟ್ ಇಂದ್ರಿ ಭೂಮಿ, ಭೂಮಿ ಗವರ್ಮೆಂಟ್ ಅಲ್ಲ, ಭೂಮಿ ಸರ್ಕಾರದ ಭೂಮಿ ಅಲ್ಲ, ಸರ್ಕಾರದ ಭೂಮಿ ಅಲ್ಲ. ನಮಗ ಮಾಲೀಕತ್ವ ಉಳ್ಳಕ ಬೆಳೆಯಕ ತಿನ್ನಕ ಮಾಲೀಕತ್ವ ಕೊಟ್ಟದ. ಹೌದು, ನಮ್ ಗವರ್ಮೆಂಟ್ ಸರ್ಕಾರ ಬಂದಾಗ ಗವರ್ಮೆಂಟ್ ಅವ್ರು ಹೇಳಲ್ಲ, ಗವರ್ಮೆಂಟ್ ಅವ್ರು ಹೇಳ್ರಿ, ನೀವು ಪ್ರೈವೇಟ್ ಅದ್ರ ಕೇಳ್ತೀರಿ. ಗವರ್ಮೆಂಟ್ ಅಧಿಕಾರಿಗಳು ಏನ್ ಡಿ ಸಿ ಅದರಲ್ಲ, ನಾವು ಅವ್ರ ಕಡೆಯಿಂದ ಆರ್ಡರ್ ತಗೊಂಡೇ ಕೆಲಸ ಮಾಡ್ತಿರ್ತೀವಿ. ತಹಸೀಲ್ದಾರ್ ಇವನ್ ತಹಸೀಲ್ದಾರ್ ಮೇಡಮ್ ಮಗುನು, ಕುಷ್ಟಗಿ ತಹಸೀಲ್ದಾರ್ ಮೇಡಮ್, ನೀವು ಎಲ್ಲ ಕರೆಕ್ಟ್ ಆಗಿ ತಪ್ಪು ಅಂತ ಹೇಳಲ್ಲ ನಾವು. ಈಗ ನೀವು ತಪ್ಪು ಅಂತ ಹೇಳ್ತಿಲ್ಲ ಸರ್. ರೆವಿನ್ಯೂ ಇನ್ಸ್ಪೆಕ್ಟರ್ ಕೇಳ್ರಿ ಸರ್. ಇಲ್ಲಿ ಸರ್ ನಾವು ನೀವು ನನಗೆ ಸರ್ ಐ ಡೋಂಟ್ ಹ್ಯಾವ್ ಟೈಮ್ ಸರ್, ನಾವು ಇಲ್ಲಿ ಬೇರೆ ಕೆಲಸ ಅಲ್ಲದೇವೆ, ನಾವು ನಮ್ಮ ಫ್ಯಾಮಿಲಿ ಒತ್ತಡದಾಗ ನಾನು ಬೆಂಗಳೂರು ಹಾಸ್ಪಿಟಲ್ ಅಲ್ಲಿದ್ದೀನಿ. ಫೀಲ್ಡ್ ನ್ಯಾಗ ಒಟ್ಟೆ ಡಿಸ್ಟರ್ಬೆನ್ಸ್ ಬೇಡ, ನಾನು ಪರ್ಮಿಷನ್ ಇಲ್ಲ, ನಾನು ಓನರ್ ಇದ್ದೀನಿ ನೋಡ್ರಿ, ನಾನು ಓನರ್ ಇದ್ದೀನಿ, ನಾನು ಓನರ್ ಇದ್ದೀನಿ, ನಾನು ಓನರ್ ಇದ್ದೀನಿ, ನನ್ನ ಪರ್ಮಿಷನ್ ಇಲ್ಲ, ನೀವು ಭೂಮಿ ಮುಟ್ಬೇಡ್ರಿ. ನಿಮ್ ಗಿಡ ಕಡೆಯಂಗಿಲ್ಲ, ಕೆಲಸ ಮಾಡಬೇಕು. ಮಾಡ್ಕೊಳ್ರಿ, ಬೇಕಾದ್ ಮಾಡ್ಕೊಳ್ರಿ, ನೀವು ನೋಡ್ರಿ, ಈಗ ನಮ್ ಫಲ ಬಿಟ್ಟು, ನಮ್ ಫಲ ಬಿಟ್ಟು ನೀವು ಮಾಡಕ್ ನನ್ಗೆ ಅಧಿಕಾರ ಇಲ್ಲ ನಿಮ್ ಜೊತೆ, ಹಿಂಗ್ ಮಾಡ್ಬೇಡ್ರಿ, ಹಿಂಗ್ ಮಾಡ್ರಿ ಅಂತ ಹೇಳಕ್. ಲೈನ್ ನಿಮ್ ಹೊಲ್ದಾಗೆ ಹೋಗ್ಬೇಕಾದ ನೀವು ಒಬ್ಬರು ಇದು ಮಾಡ್ಲಿಲ್ಲ ಅಂತಂದ್ರ ನಾವು ನೋಡ್ರಿ, ನಾವ್ ಹೇಳ್ದಂಗ ಕುನಿ ಅಂತೇಳಿ ನಿಮ್ಗೆ ಹೇಳಕತ್ತಿಲ್ಲ. ಮತ್ ನೀವ್ ಯಾಕೆ ತ್ರಾಸ್ ಕೊಡತ್ತೀರಿ, ಕೆಲಸ ಬಂದ್ ಮಾಡ್ರಿ ಅಂತ ಹೇಳಿದ್ರಿ. ಯಾರು ಬಂದ್ ಮಾಡ್ರಿ, ಬಂದ್ ಮಾಡೋದ್ ಯಾರು ಹೇಳ, ನಾ ರೈಟಿಂಗ್ ಕೊಟ್ಟಿನ ನಿಮ್ಗೆ ಬಂದ್ ಮಾಡ್ರಿ ಕೆಲಸ ಅಂತೇಳಿ. ರೈಟಿಂಗ್ ನಾಗ ಕೊಟ್ ಹಂಗಾರ ಆಯ್ತು ದೊಡ್ಡ ಸರ್, ಕೆಲಸ ಮಾಡಕತ್ತಿಲ್ಲ. ಹೇಳಿಲ್ಲ ಅಂದಂಗ ನೀವು ಕೆಲಸ ಮಾಡ್ರಿ, ನಾನು ನನ್ ಲೀಗಲ್ ಹೋಗ್ತೀನಿ. ನೀವು ಸರ್ ವಾಯ್ಸ್ ರೆಕಾರ್ಡಿಂಗ್ ಇದೆ, ನನ್ನ ಸೇಫ್ಟಿ ನಿಮ್ ಕಾಲ್ ರೆಕಾರ್ಡಿಂಗ್ ರೆಕಾರ್ಡಿಂಗ್ ಬಗ್ಗೆ ನಾವೇನ್ ಹೇಳಕತ್ತಿಲ್ಲ. ನಾ ಏನ್ ಹೇಳ್ತಾ ಇದ್ದೀನಿ ನೀವ್ ತಿಳ್ಸ್ಕೊಳ್ತಿರ್ಲಿಲ್ಲ. ಈಗ ಯು ಆರ್ ಇಂಪೋಸಿಂಗ್ ಮೀ, ಯು ಆರ್ ಪ್ರೆಷರ್ ಇನ್ ಪ್ರೆಷರೈಸಿಂಗ್ ಮೀ ಯುವರ್ ಟರ್ಮ್ಸ್, ಯು ಆರ್ ನಾಟ್ ಲಿಸ್ನಿಂಗ್ ಟು ಮೀ. ಏನ್ ಕೇಳಕತ್ತಿಲ್ಲ ಅನ್ನಕ ಹೇಳ್ರಿ, ಏನ್ ಕೇಳ್ಬೋದು ಅಲ್ರಿ? ನೀವು ಫೋನ್ ಮಾಡಿದ್ರಿ, ಧಡಕನ ಮಾಡಿದ್ರಿ ಬೆಳಿಗ್ಗೆ, ಅಂದ್ರೆ ನೀವು ಫೋನ್ ಮಾಡಿದ್ರೆ ಎತ್ಬೇಕೇನ್ರಿ? ಅಲ್ಲಿ ನಿನ್ನೆ ಮಾಡಿದ್ವಲ್ರಿ ಸರ್ ನಿಮ್ ಕಾಲ್, ನಿನ್ನೆ ಮಾಡಿದ್ರೆ ಹಾಕಿದ್ದಿಲ್ಲ ಮೆಸೇಜ್, ಆಮೇಲೆ ಡಾಕ್ಯುಮೆಂಟ್ಸ್ ಕಳೆದ್ರೆ ಎಷ್ಟು ದಿವಸ ಆಯ್ತು? ಒಂದು ವಾಟ್ಸ್ಆಪ್ ನಲ್ಲಿ ಡಾಕ್ಯುಮೆಂಟ್ಸ್ ಕಳೆದ್ರೆ ಆಯ್ತಲ್ರಿ? ವೈಯರ್ ಪುಟಿಂಗ್ ಅಂಡರ್ ಪ್ರೆಷರ್. ನಮ್ಮ ಕಮ್ಯುನಿಕೇಶನ್ ಚಲುವಾಗಿದ್ದೆ ಅವಾಗ ನಿನ್ನೆ, ಈಗ ನನಗೆ ಟೈಮ್ ಇಲ್ಲ. ಈಗ ನಾನು ನೋಡ್ರಿ ಮಾಡಿದ್ದೆ, ದಯವಿಟ್ಟು ಸರ್ ನೀವು ನೋಡಿ, ನಿಮ್ದು ವರ್ಕಿಂಗ್ ಯಾವಾಗ ಟೈಮ್ ಸಿಗ್ತದ ಅವಾಗ ನೀವು ಮಾಡ್ಕೊಡ್ರಿ ಸರ್, ಬರ್ರಿ, ಯಾವ್ದು ತೊಂದ್ರೆ ಇಲ್ಲ. ನೀವು ಇನ್ನೂ ಒಂದ್ ವರ್ಷ ಬಿಟ್ಟು ಕಂಪನ್ಸೇಷನ್ ಗೆ ಅಪ್ಲೈ ಮಾಡಿದ್ರು ಬರ್ತದ. ಅಲ್ರಿ, ಕಂಪನ್ಸೇಷನ್ ಕಂಪನ್ಸೇಷನ್ ಅಂತ ಯಾಕೆ ಏನಾಗುತ್ತೆ? ಈಗ ನೀವು ಒಂದು ನೋಟಿಸ್ ಮಾತ್ರ ತೊಂದ್ರೆ ಮಾಡಕ್ ಹೋಗ್ಬೇಡ್ರಿ. ಯಾರು ಮಾಡ್ರಿ? ನೀವು ಮಾಡತ್ತಿರ ನನಗೆ ತೊಂದ್ರೆ ಮಾಡತ್ತಿರ ನನ್ನ ಜೀವನಕ್ಕೆ. ನೀವು ಈಗ ಒಂದ್ ವರ್ಷದಿಂದ ನಾ ಟ್ರೆಸ್ ಪಾಸ್ ಮಾಡ್ರಿ ನನ್ನ ಲ್ಯಾಂಡ್ನಾಗ, ಸರ್ವೆ ಫೋಟೋ ಅದಾವ, ಪೊಲೀಸ್ ಕಂಪ್ಲೇಂಟ್ ಇದೆ, ನೀವು ಪರ್ಮಿಷನ್ ತಗೊಂಡಿದ್ರ ಮೆಜರ್ಮೆಂಟ್ ಮಾಡಕ. ಯಾವ್ದು? ಈಗ ಒಂದ್ ವರ್ಷದಿಂದ ರಿನ್ಯೂ ಕಂಪ್ನಿದವ್ರು ಬಂದು ಟ್ರೆಸ್ ಪಾಸ್ ಮಾಡಿದ್ರು ನನ್ನ ಭೂಮಿನ, ಪೊಲೀಸ್ ಕಂಪ್ಲೇಂಟ್ ಇದೆ. ಏನ್ ಕಂಪ್ಲೇಂಟ್ ಅದ್ರಿ? ಟ್ರೆಸ್ ಪಾಸ್ ರೀ, ಕಾರ್ ತಗೊಂಡು 8 ದಿನ ಭೂಮಿ ಒಳಗ್ ಬಂದವ್ರ ವಿತೌಟ್ ಪರ್ಮಿಷನ್. ಒಂದ್ ವರ್ಷದಿಂದ ಹೆಂಗ್ ಬಂದ್ರೆ ಹೆಂಗಾರ? ಅವಾಗ ಟೆಂಡರ್ ಅಲರ್ಟ್ ಆಗಿತ್ತ? ಯಾವ ಸರ್ ಇದೆಲ್ಲ? ಮೂರ್ನಾಲ್ಕು ವರ್ಷದಿಂದ ಸರ್ ಐತಿ ಕಂಪ್ಲೇಂಟ್ ನೋಡ್ರಿ, ಕಂಪ್ಲೇಂಟ್ ಆರ್ ದೇರ್, ಐ ವಿಲ್ ಶೋ ಯು. ಈಗ ನಾ ಏನ್ ಹೇಳಿದೆ, ಅವತ್ ಬಂದಾಗ ನಿಮ್ ಎಂಪ್ಲಾಯಿ ಐ ಡಿ ತೋರಿಸ್ರಿ ಅಂದ. ನೀವು ಅದೇ ಕಂಪ್ನಿದವ್ರು ಹೌದಲ್ಲ ಅನ್ನಕ್ ಒಂದ್ ಐ ಡಿ ಪ್ರೂಫ್ ತೋರಿಸಿ ಅಂದ್ರೆ ನಿಮ್ ಹತ್ರ ಇರ್ಲಿಲ್ಲ. ಒಂದ್ ಸೆಕೆಂಡ್, ನೀವು ಏನ್ ಕೆಲಸ ಮಾಡಕತ್ತೀರಿ ನಮಗ ನಮ್ಮ ಜ್ಞಾನಕ್ಕೆ ಇರ್ಲಿಲ್ಲ. ಒಂದು ಲೆಟರ್ ಕೊಟ್ರಿ ಡಿ ಸಿ ಇದು, ಆ ದಿನ ಡಿ ಸಿ ಕಳಿಸಿದ್ದೇನೆ. ಅದ್ರಲ್ಲಿ ರಿನ್ಯೂ ಕಂಪ್ನಿ ಅವರಿಗೆ ಟೆಂಡರ್ ಅಲೋಕೇಟ್ ಆಗಿತ್ತು ಅನ್ನೋದು ಗವರ್ಮೆಂಟ್ ವತಿಯಿಂದ ಲಿಖಿತವಾಗಿ ಇರ್ಲಿಲ್ಲ ನೋಡ್ರಿ. ಮತ್ತೆ ದಾಖಲೆಗಳಿಲ್ಲ, ದಾಖಲೆ ಕೊಟ್ಟು ನಿಮ್ ಕೆಲಸ ಮಾಡ್ಕೊಡಿ ಅಂತ ನಾ ಇಷ್ಟಂದ್ ಹೇಳಿದೆ. ಈಗ ನೀವು ಫೋನ್ ಮಾಡ್ಬಿಟ್ಟು ಏನ್ ಭಾರಿ ಪ್ರೆಷರ್ ಹಾಕಿ ಯಾವ್ರಿಗೂ ಎಲ್ಲಾರು ಕೊಟ್ರ ನೀವು ಕೊಡೋದು ಗವರ್ಮೆಂಟ್ ಲ್ಯಾಂಡ್ ಐತಿ, ನೀವ್ ಯಾರು ಕೇಳೋರು ಅಂತಂದ್ರೆ ನನಗೆ ಡಾಕ್ಯುಮೆಂಟ್ಸ್ ಕೇಳಿದ್ದೆ, ಒಂದು ಕ್ಲಾರಿಫಿಕೇಶನ್ ಕೇಳಿದ್ವಿ, ಕಾಂಪೆನ್ಸೇಷನ್ ಎಷ್ಟು ಕೊಡ್ತೀರಿ ಅಂತ ಲಿಖಿತ ಕೊಡ್ರಿ ಅಂತ ಕೇಳಿದ್ವಿ ನಾವು. ಇದು ವಾಟ್ಸ್ಆಪ್ ಅಂತ ಕಳಿಸಿಲ್ಲ ಕೊಟ್ಟಿಲ್ಲ, ಕಳಿಸ್ರಿ ಮತ್ತೆ ಮಾತಾಡ್ತೀರ ವಾಟ್ಸ್ಆಪ್ ನಾಗ ಕಳಿಸಿ, ನಿಮ್ ಕೆಲಸ ಶುರು ಮಾಡ್ಕೋಬಹುದಲ್ಲ ಈ ಫೋನ್ ನಾಗ ಮಾಡಿ ಹಂಗ ಹಿಂಗ ಹಿಂಗ. ನೀವು ಇಷ್ಟೇ ಹೇಳ್ಬಿಟ್ಟಿದ್ರೆ ಅದು ಸಮಸ್ಯೆ, ನೀವು ಇಷ್ಟ ಅವತ್ತು ಕೇಳ್ಬಿಟ್ಟಿದ್ರೆ ಆಗ್ಬಿಟ್ಟಿರೋದು. ಡಾಕ್ಯುಮೆಂಟ್ ಕೊಟ್ಟಿದ್ರೆ ಡಿಸ್ಕಷನ್ ಬರ್ತಿರ್ಲಿಲ್ಲ ಅವತ್ತು ಅಲ್ಲ ಸರ್, ನೀವು ಡಿಸ್ಕಷನ್ ಕೊಟ್ಟಿದ್ರೆ ಇಷ್ಟು ಬರ್ತಾ ಇರ್ಲಿಲ್ಲ ಅವತ್ತು. ನೀವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೆ ಕೆಲ್ಸಕ್ಕೆ ಬಂದಾಗ, ಇನ್ನೊಂದು ಪ್ರಾಪರ್ಟಿ ಇದಕ್ಕೆ ಹೋದಾಗ, ಈಗ ನ್ಯಾಷನಲ್ ಹೈವೇ ಆರ್ ನಾ ಹೇಳಿಲ್ಲ ನಿಮ್ಗೆ,
ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಅವ್ರಿಂದ ನಮಗ್ ಮೋಸ ಆಗಿದೆ. ಅದಕ್ಕೆ ನಾವು ಪ್ರಶ್ನೆ ಮಾಡಿದ್ವಿ, ಮಾಡಬಾರದು. ನೀವ್ ಹೇಳ್ದಂಗ ಕೇಳ್ಬೇಕು, ಅವ್ರ ಬಂದ ತಕ್ಷಣ ಸಹಿ ಮಾಡಿ ಕೊಟ್ಬಿಡ್ಬೇಕಂತಂದ್ರೆ ನಾವು ಆತರ ಹೇಳಿದ್ವಿ. ನೀವು ಹೇಳಿದ್ರು ತಂದೆ ನನಗೆ. ನಾ ಏನ್ ಹೇಳ್ದೆ ನೋಡ್ರಿ, ಆ ಕಾರಣಕ್ಕಾಗಿ ನಾನು ನಿಮ್ಗೆ ಕೇಳಿದೆ, ಆ ಕಾರಣಕ್ಕಾಗಿ ಡಿಲೇ ಆಯ್ತು, ಆ ಕಾರಣಕ್ಕಾಗಿ ಡಾಕ್ಯುಮೆಂಟ್ಸ್ ನಾವು ಕೇಳಲಿಕ್ಕೆ ಡಿ ಸಿ ಪತ್ರ ಬರ್ದಿದೀವಿ, ಡಿ ಸಿ ಅವ್ರು ಉತ್ತರಿಸಿಲ್ಲ, ತಹಸೀಲ್ದಾರ್ ಉತ್ತರ ಕೊಟ್ಟಿಲ್ಲ, ಅವರು ಹೇಳಿದ್ದಾರೆ ಇಲ್ಲ ಮತ್ತೆ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇಲ್ಲ ಅಂತಂದ್ರು, ಅವರು ಯಾಕಂದ್ರೆ ಆಫೀಷಿಯಲಿ ಕೊಡ ಟೈಮ್ ಆಗ್ಬೋದು, ನಮ್ಗೆ ಕಳಿಸ್ ಅಂತ ಹೇಳಿದೀವಿ, ಕಳಿಸಿದ ತಕ್ಷಣ ನಮ್ಗೆ ಕ್ಲಾರಿಫೈ ಮುಗಿದೋಗುತ್ತೆ. ನೀವು ಫೋನ್ ಹಗಲಲ್ಲ ಫೋನ್ ಮಾಡಿ ನನಗೆ ತ್ರಾಸ ಹೊಡ್ಕತ್ರಿ. ನಾವು ನಿನ್ನೆ ಪ್ರಶ್ನೆ ಮಾತಾಡ್ತಾ ಇಲ್ಲ, ನಾನು ಬಂದಿದ್ದ ದಿವಸ ಅವರು ನಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದ್ ದಿವಸ ಬರ್ರಿ ಅಂದಿದ್ರು. ನಾನು ಬಂದಿದ್ದೆ, ನಾನು ಬಂದಾಗ ಮೂರ್ ತಾಸು ಡಿಸ್ಕಷನ್ ಆಯ್ತು, ಅವ್ರ ಒಂದು ಡಾಕ್ಯುಮೆಂಟ್ ತೋರಿಸಿದ್ರು, ಆ ಡಾಕ್ಯುಮೆಂಟ್ ಇರ್ಲಿಲ್ಲ. ಆ ಎಲ್ಲಾ ಡಿಸ್ಕಷನ್ ಅನ್ನ ಸಮೇತ ಯಾವ ಡಾಕ್ಯುಮೆಂಟ್ ಇರಲಿಲ್ಲ ಸರ್? ಗೌರ್ಮೆಂಟ್ ಅವರು ಡಿ ಸಿ ಲೆಟರ್ ಅಲ್ಲಿ ರಿನ್ಯೂ ಪವರ್ ಅವರಿಗೆ ಟೆಂಡರ್ ಕೊಟ್ಟಿದೆ ಅಂತ ಅದ್ರಲ್ಲಿ ಇರಲಿಲ್ಲ. ರಿನ್ಯೂ ಪವರ್ ಇದು ಸರ್, ನೀವು ಇಲ್ಲಿ ಮಿಸ್ಕಮ್ಯುನಿಕೇಟ್ ಆಗುತ್ತಿದ್ದು, ಇದು ಗೌರ್ಮೆಂಟ್ ವರ್ಕ್ ಹೌದ್ರೆ ಸರ್. ನಂಗೆ ಗೊತ್ತಿಲ್ಲರಿ, ನಾ ಏನ ಈಗ ಸಿಂಪಲ್ ಕಾಯಿಲ್ ಕಟ್ ಶಾರ್ಟ್ ಇಟ್ ಯುವರ್ ಸೀನಿಯರ್ ಪರ್ಸನ್ ವಾಟ್ ಇಸ್ ಐ ಡೋಂಟ್ ಅಂತಂದ್ರೆ ನಾ ಹೆಬ್ಬಟ್ ಅಂದ್ರೆ ಪರ್ಸಿಸ್ ಬಂದ್ರು ಅದನ್ನ ನಾನು ಹೇಳಕತ್ತಿರ ಅಲ್ಲಲ್ಲ. ಈಗ ನಾನು ಪರ್ಸಿಸ್ ಬಂದ್ರು ಅದನ್ನ ಎಷ್ಟು ಇದೀನಿ, ಐ ಆಮ್ ಇಲ್ಲಿಟರೇಟ್, ಐ ಡೋಂಟ್ ನೋ, ಐ ಡೋಂಟ್ ಹ್ಯಾವ್ ಎನಿ ನಾಲೆಜ್, ಐ ಡೋಂಟ್ ಹ್ಯಾವ್ ಎನಿ ನಾಲೆಜ್. ಯು ಶುಡ್ ಡು ಡ್ಯೂಟಿ ಆರ್ಟಿಕಲ್ 46 ಪ್ರಕಾರ, ಆರ್ಟಿಕಲ್ 46 ಲಿಸನ್ ಟು ಮಿ ಕಾಸ್ಟ್ ಬಗ್ಗೆ ಏನು ಬರಂಗೇ, ಕಾಸ್ಟ್ ಅಲ್ಲ ಟೈಮ್ ಸರ್, ಮಾಡ್ ಕಾಸ್ಟ್ ಅಂಡರ್ಸ್ಟ್ಯಾಂಡ್ ಕಾಸ್ಟ್ ಜಾತಿ ಮೇಲೆ ಕನ್ನಡದವರಿಗೆ ಜಾತಿ ಇರೋದಿಲ್ಲ, ತಿಳ್ಕೊರಿ ನಿಮ್ಗೆ ನಾಲೆಜ್ ಇಲ್ಲ, ಕನ್ನಡದವರಿಗೆ ಜಾತಿ ಇರೋದಿಲ್ಲ. ನೀವು ಹೇಳಾಗ್ತಿರಲ್ಲ, ಹೇಳ್ತಿಲ್ಲ, ಸಂವಿಧಾನ ಹೇಳ್ತದೆ, ಭಾರತ ದೇಶದ ಸಂವಿಧಾನ ಹೇಳ್ತದೆ. ನೀವ್ ಮತ್ತೇನೋ ಗೌರ್ಮೆಂಟ್ ಅನ್ನ ಮಾತಾಡಕತ್ತಿದ್ರಲ್ಲ, ಗೌರ್ಮೆಂಟ್ ಅನ್ನ ಮಾತಾಡಕತ್ತಿದ್ರಲ್ಲ, ಸಂವಿಧಾನ ಹೇಳ್ತದೆ ನಂಗೆ ಜಾತಿ ಇಲ್ಲ, ನಾ ಪರ್ಸಿಸ್ ಪಂಗ್ರು ಪಂಗ್ರವರು, ನಾವ್ ಹೆಬ್ಬಟ್ಟದ್ ತಿಳ್ಸ್ಕೊಡ್, ನಮ್ಗೆ ನಾಲೆಜ್ ಕೊಡು. ಕೇಳ್ರಿಲ್ಲ, ಹೇಳುದು ಹೇಳುತ್ತಾರ, ಮತ್ತೆ ನೀವು ಕೇಳಿದ್ರೆ ನಮ್ಮ ಜಾತಿ ಜಾತಿ ಅಂತ ಪಂಗಡ ಜಾತಿ ಅಂತ ಫಸ್ಟ್ ಡಿಫ್ರೆನ್ಸ್ ತಿಳ್ಕೊಳ್ರಿ. ನಾವು ಪಂಗಡ ಹೌದ್ರಿ, ನೀವು ಗೊತ್ತಿಲ್ಲ, ಮತ್ತೆ ನೀವು ಮಾತಾಡಕತ್ತಿರಲ್ಲ, ನೀವು ಮತ್ತೆ ನಿಮ್ಗೆ ನಾಲೆಜ್ ಇಲ್ಲ ಸರ್, ನಿಮ್ಮ ತಿಳುವಳಿಕೆ ಇಲ್ಲ, ತಿಳುವಳಿಕೆ ಸಂಬಂಧ ಡಾಕ್ಯುಮೆಂಟ್ ಕೇಳಿದ್ದು, ತಿಳುವಳಿಕೆ ಸಂಬಂಧ ನಾವು ಮಾತಾಡ್ತಾ ಇರೋದು. ಅದನ್ನೇ ಕೇಳತ್ತೆ, ಅದನ್ನೇ ಕೇರ್ಲ ಡಾಕ್ಯುಮೆಂಟ್, ನಾವು ನಿಮ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೇನೆ. ಏನ್ ಕಂಪನ್ಸೇಷನ್ ನಿಮ್ಮ ಮೊದಲೊಳಗೆ ಲಿಖಿತ ಕೊಡ್ರಿ, ರೈಟಿಂಗ್ ನೇ ಕೊಡ್ರಿ, ರೈಟಿಂಗ್ ನೇ ಕೊಡ್ರಿ, ಕೊಡ್ತೀವಿ ಲಿಖಿತ ಕೊಡ್ರಿ. ವಾಟ್ ಇಸ್ ದ ಪರ್ಪಸ್ ಆಫ್ ದ ಕಾಲ್ ನಿಮ್ಗೆ? ಮತ್ತೆ ಅಲ್ಲಿ ಯಾರಿಗೂ ಕಳಿಸಿ ಕೆಲಸ ಮಾಡ್ಬೇಡ್ರಿ, ಏನ್ ಮಾಡ್ಬೇಡ್ರಿ, ಕೆಲಸ ಮಾಡ್ಬೇಡ್ರಿ ಅಂದಿಲ್ರಿ, ಕೆಲಸ ಮಾಡ್ಬೇಡ್ರಿ ಅಂದಿಲ್ಲ, ನೀವು ಸುಸು ಹೇಳ್ಬೇಡ್ರಿ. ಈಗ ನಿಮ್ಮ ಟೀಮ್ ಅವರು, ಈಗ ನೀವು ಸ್ಪಾಟ್ ಆಗಿಲ್ಲ, ನಾ ಇದ್ದ ದಿವಸ ನಾವು ವಿಡಿಯೋ ರೆಕಾರ್ಡ್ ಮಾಡಿದ ದಿವಸ ಸ್ಪಾಟ್ ನಾಗ ಇರ್ಲಿಲ್ಲ, ಕರೆಕ್ಟ್. ಅವತ್ತ ಏನ್ ಹೇಳಿದ್ವಿ ನೋಡ್ರಿ, ನಮ್ ಹೊಲ ಟ್ರೆಸ್ ಪಾಸ್ ಮಾಡಿದ್ರೆ ಎಲ್ಲ ಬಿಟ್ಬಿಡು ಗಂಡ್ರಿ ಮನೆಗ, ಯಾರು ಬರ್ತಾರೆ ಅವರು ಹಿಂದಿ ಒಳಗೆ ಮಾತಾಡ್ಕೋತ ಬಂದ್ರು, ನಮ್ಗೇನು ಗೊತ್ತ ಎಲ್ಲಿಯೋ ಅಂತ ಹೇಳಿ. ಅಲ್ಲ ನಿಮ್ಗೆ ಆಯ್ತು, ನೀನು ಎಲ್ಲಿಯವರು ಏನಂತ ಕೇಳತ್ತಾರಲ್ಲ, ನಿಮ್ಗೆ ಸಂಪೂರ್ಣ ಡೀಟೇಲ್ ಕೊಡ್ತದೆ. ನೀವು ಈಗ ಎಲ್ಲಿ ಇಲ್ಲೇ ಅದಿರೇ, ಮೆಟೀರಿಯಲ್ ಕೊಡ್ದಾಗ ಅದ್ರೆ ಎಲ್ಲದ್ರಿ ಸರ್? ನಾವು ಎಲ್ಲದ್ರಿ, ನಮ್ಮ ಬೆಂಗಳೂರಾಗ ಕೆಲಸಕ್ಕೆ ನೌಕರಿ ಮೇಲೆ ನಾನು ಡ್ಯೂಟಿ ಮಾಡ್ತಾ ಇದ್ದೇನೆ. ಡ್ಯೂಟಿ ಮಾಡಾಕ್ತಿರಿ, ನೀವು ಯಾವಾಗ ಫ್ರೀ ಆಗಿ ಬರ್ತೀರಿ ಸರ್? ನೀವು ಹೇಳ್ರಿ ಟೈಮು ಡೇಟು, ಹಿಂಗೆ ಕಳಿಸ್ರಿ, ಈ ದಿವಸ ನೀವು ಬರಬೇಕು, ನಾವು ಇವತ್ತು ಕೊಡ್ತೀವಿ ಅಂತ ನಾವು ರಿಟರ್ನ್ ರಿಪ್ಲೈ ಹಾಕ್ರಿ, ಅವತ್ತು ದಿವಸ ಅಲ್ಲಿರ್ತೀನಿ. ನೀವು ಬರ್ರಿ, ನಿಮ್ಮ ಬೆಂಗಳೂರಾಗ ನಿಮ್ಮ ಹೊಲ ಕಾಣಂಗಿಲ್ಲ ಸರ್, ಇಲ್ಲಿ ಕಾಣ್ತದೆ ಹೊಲ. ಹೊಲ ಹೊಲ ಯಾರಿಗೆ ಹೊಲದ ಬಗ್ಗೆ ಮಾತಾಡ ಬಂದಿರಲಿಲ್ಲ, ಡಾಕ್ಯುಮೆಂಟ್ಸ್ ನೀವು ಯು ಆರ್ ಟೆಲಿಂಗ್ ಮೀ ಟು ಕಮ್ ಆ್ಯಂಡ್ ಡಿಸ್ಕಸ್ ಸರ್. ವಾಟ್ಸ್ಆ್ಯಪ್ ಇದೆ ಸರ್, ವಾಟ್ಸ್ಆ್ಯಪ್ನಾಗ ರಿಟರ್ನ್ ಡಾಕ್ಯುಮೆಂಟ್ ಕಳ್ಸಕ್ ಬರಂಗಿಲ್ಲರಿ, ಈಗ ವಾಟ್ಸ್ಆ್ಯಪ್ನಾಗ ರಿಟರ್ನ್ ಡಾಕ್ಯುಮೆಂಟ್ ಕಳ್ಸಕ್ ಬರುದಿಲ್ಲ. ಡಾಕ್ಯುಮೆಂಟ್ಸ್ ನ ವಾಟ್ಸ್ಆಪ್ ಒಳಗೆ ಕಳಿಸ್ಬೋದು ನಿಮ್ಗೆ. ಆಯ್ತು ಮುಗಿದೋಗ್ತಿಲ್ಲ ಮತ್ತೆ ಅಲ್ರಿ, ವೈಯೋರ್ ಕಂಟಿನ್ಯೂಂಗ್ ಡಿಸ್ಕಷನ್ ತಗೊಂಡ್ರಿ. ಕೇಳ್ರಿ ಪೇಷನ್ಸ್, ಮನುಷ್ಯ ಪೇಷನ್ಸ್. ನಾನು ತಗೊಂಡೇನ್ರಿ, ನಾ ಪೇಷನ್ಸ್ ತಗೊಂಡೇನೆ, ಐ ಲಾಸ್ಟ್ ಮೈ ಪೇಷನ್ಸ್. ಅದನ್ನ ನನಗೆ ತೊಂದರೆ ಆಗಿದೆ, ನಿಮ್ಮ ಗೌರ್ಮೆಂಟ್ ಇಂದ ತೊಂದರೆ ಆಗಿದೆ ನನಗೆ, ನಿಮ್ಮ ಗೌರ್ಮೆಂಟ್ ಇಂದ ತೊಂದರೆ ಆಗಿದೆ ನನಗೆ. ಆಯ್ತು ಅದನ್ನೇನ್ ಪೇಷನ್ಸ್ ಇಂದ ನಿಮ್ಗೆ ಹೋಗೈತ್ರಿ, ನನ್ ಪೇಷನ್ಸ್, ನನ್ ಪೇಷನ್ಸ್ ಹೋಗೈತಿ. ಆಯ್ತು ಆಯ್ತು ಬಿಟ್ಟು, ನಾವು ತಗೋತೀವಿ ಸರ್ ಪೇಷನ್ಸ್. ನನಗೆ ಐ ಆಮ್ ಹ್ಯೂಮಿಲೇಟೆಡ್ ಬೈ ಯು, ಐ ಆಮ್ ಅನಾಯ್ಡ್ ಬೈ ಯು, ಐ ಆಮ್ ಹರ್ಟ್ ಬೈ ಯು. ನಾವು ಡಿ ಸಿ ಆರ್ಡರ್ ಮಾತ್ರ ನಮ್ಗೆ ವಾಟ್ಸ್ಆಪ್ ಯಾರು ಆರ್ಡರ್ ರೀ, ಸಿ ಎಂ ಆರ್ಡರ್ ಎಲ್ಲ ಆರ್ಡರ್ ತುಂಬರು ವಾಟ್ಸ್ಆಪ್ ಇದನ್ನ ಒಂದು 20 ದಿವಸ ಕೇಳಕತ್ ನಾನು. ಸಿ ಎಂ ಆರ್ಡರ್ ಅದೆಲ್ಲ ಅಲ್ಲೇ ಬೆಂಗಳೂರಾಗ ಸಿಗ್ತಾವ ಸರ್ ನಿಮ್ಗೆ? ಅಲ್ರಿ ನಾ ಅದನ್ನ ಕೇಳಿಲ್ಲ, ಸಿ ಎಂ ಆರ್ಡರ್ ಅಂತ ಕೇಳಿಲ್ಲ. ನೀವೇನಂದ್ರಿ ಡಿ ಸಿ ಆರ್ಡರ್ ಅಂತಂದ್ರಿ, ಡಿ ಸಿ ಆರ್ಡರ್ ಕೊಡ್ರಿ ಅಂತ ಕೇಳಿದೆ. ಡಿ ಸಿ ಆರ್ಡರ್ ಅಲ್ಲಿ ನಿಮ್ ಕಂಪನಿ ಹೆಸರು ಇದೆಯಾ, ನಿಮ್ ಹೆಸರಿಗೆ ಪರ್ಮಿಷನ್ ಕೊಟ್ಟಿದೆ ಮಾಡಕ್ ಅವಕಾಶ ಕೊಟ್ಟಿದೀವಿ, ಇದಕ್ಕೆ ಎಲ್ಲರೂ ಕೋಆಪರೇಟ್ ಮಾಡ್ಬೇಕಂತ ಇದೆಯಾ, ಕಂಪನಿ ಹೆಸರು ಇರಲಿಲ್ಲ, ನಿಮ್ ಟೀಮ್ ಅವರು ಅಲ್ಲಿ ಇದ್ರು, ಹೌದು ಸರ್ ಇರಾಗಿಲ್ಲ ಅಂತ ಹೇಳಿದ್ರು. ಅದನ್ನ ನಾ ಕೇಳಿದೆ, ಈಗ ನೀವು ಒಂದ್ ತಾಸು ಒಳಗ ಸೀನಿಯರ್ ನಾನು ಹಿಂಗ ನಾ ಮಾಡಿದ್ರಿ, ನಾವು ಗೌರ್ಮೆಂಟ್ ಇದ್ದ ನೀವ್ ಹೇಳಾಕತ್ತೀರ. ನಿಮ್ಗೆ ಗೆಜೆಟ್ ಸಮೇತ ತೋರಿಸ್ತೀವಿ ಸರ್, ಮ್ಯಾಲೆ ಸರ್ ತೋರಿಸುದ್ ಬೇಡ್ರಿ, ಕಳಿಸ್ರಿ ನನಗೆ ಡಾಕ್ಯುಮೆಂಟ್ ಕಳಿಸ್ರಿ, ಡಿಸ್ಕಷನ್ ಒಂದು ವೈವರು ಅಗೇನ್ 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 ರಿಪೀಟಿಂಗ್ ದಟ್. ಅಲೇ ಮರ ಒಂದ್ ಅಲೇ ಮರ ಅಂತ ಅನ್ನಕ್ ಹೋಗ್ಬೇಡ್ರಿ, ನೀವು ಅಲೇ ಮರ ಅನ್ನಕ್ ಹೋಗ್ಬೇಡ್ರಿ, ಅಲೇ ಮರ ಅಂತ ಅನ್ನಕ್ ಹೋಗ್ಬೇಡ್ರಿ. ಇಷ್ಟೊತ್ತು ನಾನು ಗೌರವದಿಂದ ಮಾತಾಡ್ತಾ ಇದ್ದೀನಿ, ಅಲೇ ಮರ ಅಂತ ಹೆಂಗಂದ್ರಿ ನೀವು, ಅಲೇ ಮರ ಅಂತ ಹೆಂಗಂದ್ರಿ ನೀವು? ನಾವು
ಅದನ್ನೇ ನೀವತ್ತು ಪೇಷನ್ಸ್ ಇಂದ ನಮ್ಗೆ ಮಾತಾಡಕ್ ಕೊಡ್ರಿ ಅಂತ ಹೇಳಿ, ನಾವೇ ಪೇಷನ್ಸ್ ತಗೊಂಡ್ ನಿಮ್ಗೆ ಹೇಳಕತ್ತೀವಿ. ಅಲ್ಲ ನಮಗ ಒಂದ್ ನಿಮಿಷ ಮಾತಾಡಕ್ ಟೈಮು ನಿಮ್ಗೆ ಅಷ್ಟೇ ಇಲ್ಲ ಸರ್, ದೇವ್ರು ನಮಗೂ ಕೊಟ್ಟಾನ. ಈಗ ನೀವು ಕೊಟ್ಟಿಲ್ಲ ಅಂತ ಅಂದೆ ನಾನು ನಾವು ಹಿಂಗ ಅನ್ಬೋದಲ್ಲ ನಿಮ್ಗೆ. ಅಲ್ಲ ಯು ಡೋಂಟ್ ಕಾಲ್ ಮೀ, ಐ ಆಮ್ ಟೆಲಿಂಗ್ ಯು ನಾಟ್ ಟು ಕಾಲ್ ಮೀ, ಐ ಆಮ್ ಟೆಲಿಂಗ್ ಯು ನಾಟ್ ಟು ಕಾಲ್ ಮೀ, ಐ ಆಮ್ ಟೆಲಿಂಗ್ ಯು ನಾಟ್ ಟು ಕಾಲ್ ಮೀ. ಅಷ್ಟೊಂದು ನಮಗೂ ಇಂಗ್ಲಿಷ್ ಬರಂಗಿಲ್ಲ. ನಾ ಕನ್ನಡದಾಗ ಮಾತಾಡ್ತಾ ಇರೋದು, ನೀವು ನನಗೆ ಕಾಲ್ ಮಾಡಬೇಡ್ರಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ನನಗೆ ಕಾಲ್ ಮಾಡಬೇಡ್ರಿ. ನೀವು ಆಸ್ ಅ ಓನರ್ ಆಗಿರಿ ಆ ಲ್ಯಾಂಡಿಂದು. ಆ ಲ್ಯಾಂಡು ನಮ್ಮ ಪ್ರಾಜೆಕ್ಟ್ ಒಳಗೆ ಬಂದದ, ನಾವು ನಿಮ್ಗೆ ಕಾಲ್ ಮಾಡಲೇಬೇಕಾಗ್ತದ. ನೀವು ಕಾಲ್ ಮಾಡ್ರಿ ಅನ್ನಕ್ಕ ಬರಂಗಿಲ್ಲ ಸರ್. ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕು ಆ ಇನ್ಫಾರ್ಮೇಶನ್ ನಾವು ನಿಮ್ಗೆ ಡಿ ಸಿ ಆರ್ಡರ್ ವಾಟ್ಸಪ್ ಮಾಡ್ತೀವಿ. ಉಳಿಕಿದ್ದು ಏನದ ಇಲ್ಲಿ ಬಂದು ನಿಮ್ಗೆ ಏನು ರೈಟಿಂಗ್ನ ಕೇಳಕತ್ತಿರಲ್ಲ, ಇಲ್ಲಿ ನಿಮ್ಮ ಲ್ಯಾಂಡ್ ಹತ್ರ ಬಂದು ಇದು ನನ್ನ ಲ್ಯಾಂಡು, ಇದು ನಮ್ದು ಇಷ್ಟು ಕಂಪನ್ಸೇಷನ್ ಅದ ಇಂಥವ್ರದ್ದು ಇದು ಅಂತೇಳಿ ನಾವೆಲ್ಲ ರೈಟಿಂಗ್ ಒಳಗೆ ಬರ್ಕೊಡ್ತೀವಿ. ಒನ್ ಡೇ ನೀವು ಫ್ರೀ ಆಗಿ ಬರ್ರಿ ಸರ್. ಕೇಳಿದ್ರಲ್ವಾ, ಅಂದರೆ ಜೋರಾಗಿ ಕಾನೂನು ಗೀನೂನು ಕೇಳಿದರೆ ಈ ರೀತಿ ಆವಾಜ್ ಹಾಕ್ತಾರೆ. ಇದೆಲ್ಲ ಸರ್ಕಾರ ಗಮನಕ್ಕಿದೆಯಾ, ಜಿಲ್ಲಾಡಳಿತದ ಗಮನಕ್ಕಿದೆಯಾ ಅಂತಂದರೆ ಅವ್ರು ಐ ಡೋಂಟ್ ನೋ. ಏನಿಲ್ಲ ಅಲ್ಲಿ, ಏನಿಲ್ಲ ಅದ್ರ ಮಾಲಕರು ನಾವಲ್ಲ ಅಂಥೇಳಿ ಜಿಲ್ಲಾಡಳಿತ ಕೈ ತೊಳ್ಕೊಂಡು ಕೂತ್ಕೊಂಡ್ಬಿಟ್ಟೈತೆ. ಹಾಗಾದರೆ ಇದರ ಅಸಲಿ ಕರಿಮಣಿ ಮಾಲೀಕ ಯಾರು ಅಂತೇಳಿ ಪತ್ತೆ ಹಚ್ಚಬೇಕಾಗಿದೆ. ಸೊ ಇಲ್ಲಿ ರೈತರಿಗೆ ನಿರಂತರವಾಗಿ ಮೋಸ ಆಗ್ತಾ ಇದೆ. ಯಾರು ಬಾಯಿ ಮುಚ್ಕೊಂಡು ಕೂತಿರ್ತಾರೋ ಅವರಿಗೆ ಎಷ್ಟೋ ಅಷ್ಟೋ ಭಿಕ್ಷೆ ಥರ ಬಿಸಾಕ್ತಾ ಇದ್ದಾರೆ. ಇಲ್ಲಿ ಭೂಸ್ವಾಧೀನ ಕಾಯ್ದೆ ಅನ್ನುವಂಥದ್ದು ಗಾಳಿಗೆ ತೂರಲಾಗಿದೆ. ಇಲ್ಲಿ ಕಾನೂನನ್ನು ಎಲ್ಲೂ ಕೂಡ ಅನುಷ್ಠಾನ ಮಾಡ್ತಾ ಇಲ್ಲ. ರಾಜ್ಯ ಪ್ರತ್ಯದ ಪ್ರಕಾರ ನಡಿಬೇಕಾಗಿರುವಂತಹ ಕಾನೂನುಗಳು ಇಲ್ಲಿ ಯಾವುದು ಕೂಡ ಇಲ್ಲ. ಅವರು ಮಾಡಿರುವಂಥದ್ದೇ ಕಾನೂನು, ಅವ್ರು ಹೇಳಿದ್ದೇ ವೇದವಾಕ್ಯ, ಅವ್ರು ಹೇಳಿದ್ದೇ ಎಲ್ಲ. ಅವ್ರು ಹೇಳ್ದಂಗೆ ನಡ್ಕೊಂಡ್ರೆ ದುಡ್ಡು ಸಿಗುತ್ತೆ, ಇಲ್ಲ ಅಂತಂದರೆ ಮುಗಿತ್. ನನ್ನ ನಿನ್ನ ನಡುವೆ ಏನಿಲ್ಲ ಅಂತೇಳಿ ಕೈ ತೊಳ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ನಾವಂತೂ ಸುಮ್ಮನೆ ಬಿಡಲ್ಲ, ಇದನ್ನು ಕಂಟಿನ್ಯೂಸ್ ಆಗಿ ಇವರಿಗೆ ನ್ಯಾಯ ಸಿಗೋ ತನಕ ಇದನ್ನು ನಾವು ಫಾಲೋಅಪ್ ಮಾಡೇ ಮಾಡ್ತೇವೆ. ನೀವು ಕೂಡ ನಮ್ಮ ಜೊತೆ ಇರ್ತೀರಿ ಅನ್ನುವಂತಹ ಒಂದು ನಂಬಿಕೆಯೊಂದಿಗೆ ನಾನು ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಇದರ ಫಾಲೋಅಪ್ಪನ್ನು ಹೊತ್ಕೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿ ತನಕ ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ಕಾರ.